ನಮಸ್ಕಾರ. ಮನಿ ಇಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಇವತ್ತು ಯಾಕೆ ವಿಶೇಷ ಸಂಚಿಕೆ ಅಂತಂದ್ರೆ, ಇವತ್ತಿನ ಸಂಚಿಕೆ ಆಗಿರುತ್ತೆ ವಿಶೇಷ ಅತಿಥಿ ವಿಭಿನ್ನ ಪ್ರಶ್ನೆ. ಸೊ ನಮ್ಮ ಅತಿಥಿನ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಮುಂಚೆ ಮುಂದಿನ ನಮ್ಮ ವರ್ಕ್ಶಾಪ್ ಬಗ್ಗೆ ಒಂದು ಗ್ಲಿಂಪ್ಸಸ್ ಹೇಳ್ಬಿಡೋಣ. ಸೊ ಮುಂದಿನ ವರ್ಕ್ಶಾಪ್ ಇರುತ್ತೆ ಮೇ ತಿಂಗಳ ಕಡೆಯ ಭಾನುವಾರ, ಅಂದ್ರೆ 26ನೇ ತಾರೀಕು. ಮೇ 26ನೇ ತಾರೀಕು ಇರುತ್ತೆ ಫೌಂಡೇಶನ್ ವರ್ಕ್ಶಾಪ್ ಮನಿ ಇಸ್ ಹ್ಯಾಪಿನೆಸ್ದು. ಪ್ರತಿ ಕ್ಲಾಸಲ್ಲಿ ಏನೋ ಒಂದು ವಿಭಿನ್ನತೆಯೋ, ಏನೋ ಒಂದು ವಿಶೇಷತೆ, ಏನೋ ಒಂದು ಉಪಯುಕ್ತವಾಗುವಂತಹ ಹೊಸ ಹೊಸ ಬಗೆಯ ಮಾಹಿತಿಗಳು ನಮ್ಮ ಕ್ಲಾಸಲ್ಲಿ ನಿಮಗೆ ಸಿಗ್ತಾನೆ ಇರುತ್ತೆ. ಈ ಬಾರಿ ತುಂಬಾನೇ ಸ್ಪೆಷಲ್ ಇರುತ್ತೆ. ತುಂಬ ಸ್ಪೆಷಲ್ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾದಂಥ ಒಂದು ಸಂಗತಿಯನ್ನು ತಿಳ್ಕೊಳ್ಬೋದಾದಂಥ ಅದೃಷ್ಟ ಹಾಗೂ ಸದಾವಕಾಶ ಮುಂದಿನ ಕ್ಲಾಸ್ಗೆ ಬರುವಂಥವರೆಲ್ಲರಿಗೂ ಸಿಗುತ್ತೆ. ಎಲ್ಲರೂ ಸುಮಾರು ರೀತಿಯ ದೋಷಗಳಲ್ಲಿ ನಾವೆಲ್ಲ ಒಂದು ನರಳುತ್ತಾ ಇರ್ತೀವಿ. ಕಡೆಯ ಒಂದು ಕ್ಲಾಸಲ್ಲಿ ಪಿತೃದೋಷದ ಬಗ್ಗೆ ಗುರುಜಿ ಒಂದು ಮಾಹಿತಿ ಕೊಟ್ಟಿದ್ರು. ಕ್ಲಾಸಲ್ಲಿ ಬರುವಂಥವ್ರು ಎಲ್ಲರಿಗೂ ಕೂಡ ಪಿತೃದೋಷ ಕಳೆಯೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಮಾಡಿಸಿದ್ರು ಕೂಡ ಆ ಒಂದು ಕರ್ಮವನ್ನ ಕಳ್ಕೊಂಡು ಹೋಗಿ ಸಾಕಷ್ಟು ಬೆನಿಫಿಟ್ಸ್ ಅನ್ನ ತಗೊಂಡು ತುಂಬಾ ಅತ್ಯುತ್ತಮವಾದಂತ ರೆಸ್ಪಾನ್ಸ್ ನಮಗೆ ಸಿಕ್ತು. ಈಗ ತುಂಬಾ ಜನ ಕೇಳ್ತಾ ಇರೋದು, ನಾವು ಒಂದು ಮನೆ ಮಾಡಬೇಕು, ಒಂದು ಸೈಟ್ ಮಾಡಬೇಕು ಅನ್ನೋ ಆಸೆ ಮಾತ್ರ ಎಲ್ಲಾ ಜನಗಳಲ್ಲಿ ಇನ್ನೂ ಆಸೆ ಆಸೆಯಾಗೆ ಕನಸು ಕನಸಾಗೆ ಉಳ್ಕೊಂಡಿದೆ. ಸೊ ಅವರಿಗೆ ಇರುವಂತಹದ್ದು ಭೂದೋಷ. ಸೊ ಭೂದೋಷ ನಿವಾರಣೆಯನ್ನ ಮುಂದಿನ ಕ್ಲಾಸ್ಗೆ ಬರುವಂತವರೆಲ್ಲರಿಗೂ ಕೂಡ ಕ್ಲಾಸ್ ಅಲ್ಲಿ ಗುರುಜಿ ಮಾಡ್ಕೊಡ್ತಾರೆ. ಭೂದೋಷ ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ನೀವು ಸೈಟ್ ಖರೀದಿ ಮಾಡೋದಕ್ಕಾಗಲ್ಲ, ಎಷ್ಟೇ ಕಷ್ಟಪಟ್ಟರು ಸೈಟ್ ಇರುತ್ತೆ ಮನೆ ಕಟ್ಸೋದಕ್ಕಾಗಲ್ಲ, ನಿಮ್ಮದೇ ಆದಂತಹ ಒಂದು ನೆಲೆ ನಿಮಗೆ ಸಿಗೋದಿಲ್ಲ, ನೆಲೆ ಸಿಕ್ಕಿದ್ರು ಕೂಡ ತುಂಬಾ ಬೇಗ ಕರ್ಗು ಹೋಗುತ್ತೆ, ಆಸ್ತಿ ನಿಮ್ಮ ಹತ್ರ ಉಳಿಯಲ್ಲ. ಸೊ ಇದೆಲ್ಲ ಆಗ್ತಾ ಇದೆ, ಪದೇ ಪದೇ ವರ್ಷಾನ್ಗಟ್ಲೆಯಿಂದ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದ್ರೆ ಅಲ್ಲಿ ನಿಮಗೆ ಭೂದೋಷ ಇದೆ ಅಂತ. ನಿವಾರಣೆಗೆ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಸಾಧ್ಯವಾದಷ್ಟು ಕ್ಲಾಸ್ ಅಲ್ಲೇ ನಿಮ್ಮ ಭೂದೋಷವನ್ನ ನಿವಾರಣೆ ಮಾಡಿಕೊಡ್ತಾರೆ ಗುರುಜಿಯವರು. ಹಾಗೆ ಎಲ್ಲರೂ ಬರ್ತಾ 369 ರೂಪಾಯಿ ಹಣವನ್ನ ತಗೊಂಡು ಬರಬೇಕು. 369 ರೂಪೀಸ್ ಹಣವನ್ನ ತಗೊಂಡು ಬರಬೇಕು. ಅದನ್ನ ಹಸಿರು ಬಣ್ಣದ ಬಟ್ಟೆಯಲ್ಲಿ ಸುತ್ತಿಕೊಂಡು ತಗೊಂಡು ಬರ್ಬೇಕಾಗತ್ತೆ. ಅದನ್ನ ಆಶೀರ್ವಾದ ಮಾಡಿ, ಎಲ್ಲರ ತಂದಿರುವಂತ ಹಣವನ್ನ ಆಶೀರ್ವಾದ ಮಾಡಿ ಗುರುಜಿ ನಿಮ್ಗೆ ಕೊಡ್ತಾರೆ. ಆ ಹಣ ಆಗಿರತ್ತೆ ಏನ್ ಗೊತ್ತಾ, ಮುಂದಿನ ನಿಮ್ಮ ಆಸ್ತಿ ಖರೀದಿಯ ಅಡ್ವಾನ್ಸ್. ಖುಷಿ ಆಗತ್ತಲ್ಲ, ಅತಿ ಶೀಘ್ರದಲ್ಲಿ ನೀವೆಲ್ಲರಿಗೂ ನೀವು ಅನ್ಕೊಂಡಾದಂಥ ಕನಸಿನ ಆಸ್ತಿ ನಿಮ್ಮ ಕೈಗೂಡುತ್ತೆ. ಅದಕ್ಕೆ ಅಡ್ವಾನ್ಸ್ ನೀವು ಕೊಡಬೇಕು, ಕೇವಲ 369 ರೂಪಾಯಿ. ಹಸಿರು ಬಟ್ಟೆನಲ್ಲಿ ಸುತ್ತಿಕೊಂಡು ತಗೊಂಡು ಬನ್ನಿ, ಹಸಿರು ಬಣ್ಣದ ಬಟ್ಟೆಯನ್ನು ಒಂದು ತೊಟ್ಕೊಂಡು ಬನ್ನಿ. ಎಲ್ಲರೂ ಗ್ರೀನ್ ಡ್ರೆಸ್ನಲ್ಲಿ ಬರಬೇಕು. ಬರ್ತಾ ನಿಮ್ಮ ಪಿಗ್ಗಿ ಬ್ಯಾಂಕನ್ನು ಕೂಡ ತಗೊಂಡು ಬನ್ನಿ. ಪಿಗ್ಗಿ ಬ್ಯಾಂಕನ್ನು ಕೂಡ ಗುರುಗಳು ಆಶೀರ್ವಾದ ಮಾಡಿ ನಿಮಗೆ ಕೊಡಲಿದ್ದಾರೆ. ಸಾಕಷ್ಟು ಹಣ, ಸಾಕಷ್ಟು ಸಂಪತ್ತು, ಸಾಕಷ್ಟು ಐಶ್ವರ್ಯ ನಿಮ್ಮದಾಗತ್ತೆ ನಿಮ್ಮ ಪಿಗ್ಗಿ ಬ್ಯಾಂಕ್ನಲ್ಲಿ ಗುರುಗಳ ಆಶೀರ್ವಾದದಿಂದ, ವಿಶ್ವಶಕ್ತಿಯ ಆಶೀರ್ವಾದದಿಂದ. ಹೆಚ್ಚು ಹೆಚ್ಚು ಹಣ ಇನ್ನು ಮುಂದೆ ತುಂಬುತ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲದರ ಜೊತೆ ಜೊತೆಗೆ ನಿಮ್ಮ ಮನೆಯಲ್ಲಿ ತುಂಬಾ ಜನ ನಮಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಕ್ಲಾಸಲ್ಲಿ ತುಂಬಾ ಜನರ ಪ್ರಶ್ನೆ ಆಗಿತ್ತಿದ್ದು, ಹಣವನ್ನು ಎಲ್ಲಿಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು, ಹೇಗೆ ಇಡಬೇಕು, ಯಾವ ರೀತಿ ಇಡಬೇಕು ಅಂತ, ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಹಣ ಯಾವ ದಿಕ್ಕಿನಲ್ಲಿ ಇಡಬೇಕು, ಎಲ್ಲಿ ಇಡಬೇಕು, ಆ ಸ್ಥಳ ಹೇಗಿರಬೇಕು, ಹಾಗೆ ಎಷ್ಟು ಹಣ ಇರಬೇಕು, ಹೇಗಿಡಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದಿನ ಕ್ಲಾಸ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ತುಂಬಾ ಖುಷಿ ಅನ್ಸುತ್ತೆ. ಎಲ್ಲರಿಗೂ ಬೇಕಾದಂತ ವಿಚಾರಗಳು, ಇದೆಲ್ಲ ವಿಚಾರಗಳು ಕೇಳಿದ್ಮೇಲೆ ಬುಕಿಂಗ್ಸ್ ತುಂಬಾ ಬೇಗ ಆಗತ್ತೆ ಅಂತ ನನಗೆ ಗೊತ್ತು. ತುಂಬಾ ಫಾಸ್ಟ್ ಆಗಿ ಫಿಲ್ ಆಗತ್ತೆ. ಸೊ ಹಾಗಾಗಿ ಅದೃಷ್ಟವಂತರು ಮಾತ್ರ ಇಷ್ಟೆಲ್ಲ ವಿಚಾರಗಳನ್ನ ಒಂದೇ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ, ಮೇ 26ರ ಕ್ಲಾಸ್ಗೆ ಬನ್ನಿ ಅಂತ ಹೇಳ್ತಾ, ಇನ್ನು ಇವತ್ತಿನ ವಿಶೇಷ ಅತಿಥಿ ವಿಭಿನ್ನ ಪ್ರಶ್ನೆನಲ್ಲಿ ನಮ್ಮ ಜೊತೆ ಇದ್ದಾರೆ. ಸುಮಾರು 25 ವರ್ಷಗಳಿಂದ ಕಿರುತೆರೆ ಹಾಗೂ ಹಿರಿತೆರೆನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ, ಸಾಕಷ್ಟು ಹೆಸರಾಂತ ಧಾರಾವಾಹಿಗಳಲ್ಲಿ ತಮ್ಮದೇ ಆದ ವಿಭಿನ್ನ ಶೈಲಿಯ ಅಭಿನಯದಿಂದ ಪಾತ್ರಗಳಲ್ಲಿ ಮಿಂಚಿರುವಂತಹ ಹೆಸರಾಂತ ನಟಿ, ಕೆಲವೊಂದಷ್ಟು ತುಂಬಾ ಮನೆ ಮಾತಾಗಿರುವಂತಹ ಸೀರಿಯಲ್ಗಳ ಹೆಸರು ಹೇಳಬೇಕು ಅಂದ್ರೆ ಅರಗಿಣಿ ಆಗಿರ್ಬೋದು, ಪಾಪ ಪಾಂಡು ಆಗಿರ್ಬೋದು, ಜೊತೆ ಜೊತೆಯಲ್ಲಿ ಆಗಿರ್ಬೋದು, ಶ್ರಾವಣಿ ಸುಬ್ರಹ್ಮಣ್ಯ ಆಗಿರ್ಬೋದು, ಹೀಗೆ ಅನೇಕ ಸೀರಿಯಲ್ಗಳಲ್ಲಿ ಹೆಣ್ಮಕ್ಳು ಅಂತ ಅಂದ್ರೆ ತುಂಬಾ ಜನ ಮನೆಯಲ್ಲಿ ಇವರ ಪಾತ್ರಕ್ಕೆ ಅವರನ್ನ ರಿಲೇಟ್ ಮಾಡ್ಕೊಳ್ತಾರೆ. ಜೊತೆಗೆ ಹಣದ ವಿಚಾರ ಅಂತ ಬಂದಾಗ ಸಾಕಷ್ಟು ಏಳು ಬೀಳುಗಳನ್ನ ಅನುಭವಿಸಿ ಇವತ್ತು ತುಂಬಾ ಅದ್ಭುತವಾದ ನಟಿ ಅಂತ ಅನ್ನಿಸ್ಕೊಂಡಿರುವಂತ ನಮ್ಮೆಲ್ಲರ ಪ್ರೀತಿಯ ಕಲಾವಿದ ಇವತ್ತು ನಮ್ಮ ಜೊತೆ ಇದ್ದಾರೆ, ಅಪೂರ್ವ ಶ್ರೀ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜೊತೆಗೆ ಗುರುಗಳಿದ್ದಾರೆ, ಗುರುಗಳನ್ನ ನಮ್ಮ ಅಪೂರ್ವ ಶ್ರೀ ಅವರೇ ವೆಲ್ಕಮ್ ಮಾಡ್ತಾರೆ. ಅಪೂರ್ವ ಅವರೇ ವೆಲ್ಕಮ್. ನಮಸ್ತೆ ಎಲ್ಲರಿಗೂ. ತುಂಬಾ 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 ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ. ಹಾಗೆ ನಮ್ಮ ಜೊತೆ ಆಸ್ ಯೂಶುವಲ್ ಇದ್ದಾರೆ. ನಮ್ಮೆಲ್ಲರ ಒಂದು ಫಿನಾನ್ಷಿಯಲ್ ಕಷ್ಟಗಳಿಗೆ, ಏನೇ ಕಷ್ಟಗಳಿರಲಿ ತುಂಬಾ ಈಸಿಯಾಗಿ ನಿವಾರಣೆ ಮಾಡಬಹುದು ಅಂತ ಹೇಳ್ತಾನೆ ತುಂಬಾ ಕಾನ್ಫಿಡೆನ್ಸ್ ನಮ್ಗೆ ತುಂಬುವಂತ ನಮ್ಮೆಲ್ಲರ ಪ್ರೀತಿಯ ಗುರುಗಳು, ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತವಿಶ್ವ ಆಚಾರ್ಯ ಗುರುಗಳು, ಪ್ರೀತಿಯಿಂದ ಅವ್ರನ್ನು ಕೂಡ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ವೆಲ್ಕಮ್ ಮೇಡಮ್ ನಿಮ್ಗೆ. ನಮಸ್ತೆ ಸರ್. ಎಸ್ ಅಪೂರ್ವ ಅವರೇ,
ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವು. ಸೊ ನಿಮ್ದು ಕೆಲವು ಪ್ರಶ್ನೆಗಳಿದೆ ಅಂತ ಹೇಳಿದ್ರಿ. ಸೊ ಹೇಳಿ, ವಿಡಿಯೋಸ್ ಎಲ್ಲ ಹೇಗೆ ನೋಡಕ್ ಶುರು ಮಾಡಿದ್ರಿ, ಹೇಗನ್ನಿಸ್ತು ವಿಡಿಯೋಸ್ ಎಲ್ಲ? ಶೂಟಿಂಗಲ್ಲಿ ಕೆಲವು ಟೈಮು 5 ನಿಮಿಷನೂ ಪುರ್ಸೋತಿರಲ್ಲ, ಒಂದೊಂದು ಟೈಮು ಅವರ್ಗಟ್ಲೆ ಪುರ್ಸೋತಿರುತ್ತೆ. ಆ ಥರ ಟೈಮಲ್ಲಿ ಈಗ ವಿಡಿಯೋಸ್ ಅದು ಇದು ನೋಡೋಣ ಅಂತ ನೋಡ್ತಿರೋ ಟೈಮಲ್ಲಿ ಗುರುಜಿಗಳದ್ದು ಒಂದು ಪ್ರೋಗ್ರಾಮ್ ನೋಡಿದೆ. ಅದರಲ್ಲಿ ದುಡ್ಡು ಅಂದರೆ ಕೋಟಿನ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ರೀತಿ. ಕೆಲವೊಂದು ಕಷ್ಟಗಳು ಇದು ಹೇಳ್ಕೊಳಕ್ಕಾಗಲ್ಲ, ಬಟ್ ಬೇರೆಯವ್ರ ಹತ್ರ ಬೇರೆಯವ್ರು ಮಾತಾಡಿರೋದು ಎಲ್ಲ ನೋಡುವಾಗ ತುಂಬ ನನ್ನ ಜೀವನಕ್ಕೂ ಲಿಂಕ್ ಆಗ್ತಿತ್ತು. ನನಗೆ ತುಂಬ ಖುಷಿ ಆಗ್ತಿದ್ದೆ ಇಲ್ಲಿ ಬಂದಿರೋದಕ್ಕೆ. ನಾನು ನಂದು ತುಂಬ ಪ್ರಶ್ನೆಗಳಿದೆ, ಎಷ್ಟಾಗುತ್ತೆ ಅಷ್ಟು ತಿಳ್ಕೊಂಡು ನಾನು ಇಲ್ಲಿಂದ ಮನಸ್ಸನ್ನ ಹಗುರ ಮಾಡ್ಕೋಬೇಕು ಅನ್ನೋದು ದೊಡ್ಡ ಇದು. ಅದ್ರ ಜೊತೆಗೆ ಮನೇದು ಇದಿಟ್ಟಿದ್ದಾರೆ, ಬೈ ಚಾನ್ಸ್ ನಿಜವಾಗ್ಲೂ ಆ ಥರ ಆಗಿಬಿಟ್ರೆ ನನ್ನಷ್ಟು ಸುಖಜೀವಿ ಇನ್ನಿಲ್ಲ ಅನ್ಕೋತೀನಿ ನಾನು. ನನ್ನ ದೊಡ್ಡ ಕ್ವಶನ್ ಏನಂದರೆ ಸಂಪಾದನೆ ಮಾಡೋದು ಅಲ್ಲಿರಲಿ, ಬಟ್ ಇರೋದನ್ನ ಬರ್ತಾ ಇರೋದನ್ನ ಉಳಿಸ್ಕೊಳ್ಳೋಕ್ಕೂ ನನಗೆ ತುಂಬ ಇದಾಗ್ತಿದೆ. ಅದು ಯಾವ ರೀತಿ ಹೋಗ್ತದೋ, ಈಗ ಕೈಯಲ್ಲಿದೆ ಅಂದರೆ ನೀರು ತೂತುಗಳು ಕಾಣ್ತಿರಲ್ಲ, ಬಟ್ ನೀರು ಇರಲ್ಲ, ಬರುತ್ತೆ ಇರಲ್ಲ, ಆ ಥರ ಆಗಿಬಿಟ್ಟಿದೆ. ನಾನು ಅದೊಂದು ಗುರುಜಿಗೆ ಕೇಳಬೇಕು. ಫ್ಯಾಂಟಾಸ್ಟಿಕ್, ವೆಲ್ ವೆಲ್ ಆಸ್ಟ್ ಮೇಡಮ್ ಲಕ್ಷ್ಮಿ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ತುಂಬ ಸಲ ಹೇಳಿದ್ದೇವೆ ಮೇಡಮ್. ಮೊದಲಿಗೆ ಅದು ಯಾಕೆ ಉಳಿತಿಲ್ಲ ಅನ್ನೋದಕ್ಕೆ, ಈಗ ನೋಡಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇರುತ್ತೆ ಅಂದ್ಕೊಳ್ಳೋಣ, ಇದು ಬೇಸಿಗೆ ಕಾಲ, ನೀರಿಲ್ಲ ಮೇಡಮ್. ಸೊ ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಇರುತ್ತೆ, ಒಂದು 100 ಮನೆ ಇರುತ್ತೆ ಅಂದ್ಕೊಳ್ಳೋಣ. ಎಲ್ಲ 100 ಮನೆಗೂ ನೀರು ಸರಬರಾಜು ಮಾಡ್ತೇವೆ. ಆ ನೀರು ಸರಬರಾಜು ಒಬ್ಬೊಬ್ರು ಎಷ್ಟೆಷ್ಟು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ ಲೆಕ್ಕ ತೆಗೆದುಕೊಳ್ಬೇಕಂತಂದರೆ, ಈಗ ಮೀಟರ್ ಅಳವಡಿಸ್ತಾರೆ ಒಂದೊಂದು ಮನೆಗೆ ಒಂದೊಂದು ಮೀಟರು. ಹೇಗೆ ಎಲೆಕ್ಟ್ರಿಸಿಟಿಗೆ ಮೀಟರ್ ಇದೆಯೋ ಅದೇ ರೀತಿ ವಾಟರ್ಗೂ ಮೀಟರ್ ಇದೆ ಪ್ರತಿಯೊಂದು ಮನೆಗೂ. ಯಾವಾಗ ಮೀಟರ್ ಇಡ್ತೀವೋ ಆಗ ಗೊತ್ತಾಗ್ಬಿಡುತ್ತೆ ಯಾರ್ಯಾರ ಮನೆಗೆ ಎಷ್ಟೆಷ್ಟು ನೀರು ಕನ್ಸ್ಯೂಮ್ ಆಗ್ತಿದೆ ಅಂತಂತೇಳಿ. ಒಂದು ವೇಳೆ ಮೀಟರ್ ಇಲ್ಲದೆ ಹೋದರೆ ಯಾರು ಎಷ್ಟು ನೀರು ತೆಗೆದುಕೊಂಡ್ರು, ಎಷ್ಟು ಏನೋ ಎಲೆಕ್ಟ್ರಿಕ್ ಸಪ್ಲೈ ಆಯಿತು ಅಂತ ಗೊತ್ತಾಗಲ್ಲ. ನಾವು ಬಡವ್ರ ಮನಸ್ಥಿತಿ, ಬಡವ್ರು ಹೇಗಿರ್ತೀವಿ ಅಂತಂದರೆ ನಮಗೆ ನಾವೇ ಮೀಟ್ರ್ ಅಳವಡಿಸ್ಕೊಂಡಿರಲ್ಲ. ಸೊ ಹಾಗಾಗಿ ನಮಗೆ ಬರ್ತಿದೆ ಹೌದು, ಬಟ್ ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ, ಬಿಕಾಸ್ ದೇರ್ ಇಸ್ ನೋ ಮೀಟರ್. ಅದು ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಕಾರ್ ಎಷ್ಟು ಓಡ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿದೆ ಎಷ್ಟು ಕಿಲೋಮೀಟರ್ ಅಂತ, ಬಿಕಾಸ್ ಅಲ್ಲಿ ರೆಕಾರ್ಡ್ ಆಗ್ತಿದೆ. ಒಂದು ವೇಳೆ ಅದರಲ್ಲಿ ರೆಕಾರ್ಡ್ ಮಾಡೋ ಒಂದು ಆಪ್ಷನ್ ಇಲ್ಲ ಅಂತಿದ್ದರೆ ನಮಗೂ ಎಷ್ಟು ಓಡಿದೆ ಅಂತ ನಮಗೆ ಗೊತ್ತಾಗ್ತಿತ್ತಿಲ್ಲ. ವಿ ಬಾಟ್ ಅ ಕಾರ್ ಬಟ್ ವಿ ಡೋಂಟ್ ನೋ ಹೌ ಮೆನಿ ಕಿಲೋಮೀಟರ್ಸ್ ಇಟ್ ಹಸ್ ರನ್, ಬಿಕಾಸ್ ಸಂಬಡಿ ಈಸ್ ಆಟೋಮೇಟೆಡ್ ಆ್ಯಂಡ್ ಇಟ್ ಇಸ್ ಬಿನ್ ರೆಕಾರ್ಡಿಂಗ್. ಸೊ ಹಾಗಾಗಿ ನಮ್ಮ ಲೈಫಲ್ಲು ಇಟ್ಸ್ ಕಾಮನ್ ಫಾರ್ ಆಲ್ ಪೂವರ್ ಪೀಪಲ್, ಬಡವರ ಒಂದು ಮನೆಗಳಲ್ಲಿ ಅಥವಾ ಮನಸ್ಸುಗಳಲ್ಲಿ ಇದು ಕಾಮನ್ ಪ್ರಶ್ನೆ ಅಮ್ಮ. ಸೊ ಹಾಗಾಗಿ ದಯವಿಟ್ಟು ನೀವು ಲೆಕ್ಕ ಬರೀರಿ. ಲೆಕ್ಕ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಾವು ಎಕ್ಸ್ಟೆನ್ಸಿವ್ ಆಗಿ ನಮ್ಮ ವರ್ಕ್ಶಾಪಲ್ಲಿ ವೆಲ್ತ್ ಟ್ರ್ಯಾಕರ್ ಅಂತ ಒಂದು ಕೊಡ್ತೇವೆ, ಅದು ಒಂದು ಬರೆದ್ರೆ ಸಾಕು. ಸೊ ನಾನು ಪ್ರತಿ ಸಲ ಹೇಳ್ತಿರ್ತೇನೆ, ನಾವ್ಯಾಕೆ ದೇವರ ಒಂದು ಲೆಕ್ಕ ಪುಸ್ತಕಗಳಲ್ಲಿ ನಾವಿಲ್ಲ, ನಾವ್ಯಾಕೆ ನಾವು ಶ್ರೀಮಂತರಾಗಲ್ಲ ಅನ್ನೋದಕ್ಕೆ ಇದೊಂದು ಕಾರಣ ಅಮ್ಮ. ಯಾವಾಗ ನಾವು ಲಕ್ಷ್ಮಿನ ಲೆಕ್ಕಕ್ಕಿಡಲ್ವೋ ಆ ಲಕ್ಷ್ಮಿನೂ ನಮ್ಮನ್ನು ಲೆಕ್ಕಕ್ಕಿಡಲ್ಲ. ಸೊ ನೀವು ಲೆಕ್ಕ ಇಟ್ಟಿಲ್ವಲ್ಲ, ಅದಕ್ಕೆ ದೇವ್ರ ಅಂತ ಹೇಳ್ತಾರೆ, ನೀನು ಲೆಕ್ಕಕ್ಕಿಲ್ಲ ಹೋಗಿ ಸೈಡ್ಗೆ ಹೋಗು ಅಂತ. ಯಾರು ಲೆಕ್ಕ ಇಡ್ತಾರೋ ಅಂತಂದ್ರೆ ಏನು ಪ್ರೀತಿ ಮಾಡ್ತಾರೆ ಅಂತಂತ ಅರ್ಥ. ಲೆಕ್ಕ ಇಡೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ಲ. ಈಗ ನಿಮ್ಮ ಮಗಳ ಹೆಸರೇನು? ಧನಲಕ್ಷ್ಮಿ. ಧನಲಕ್ಷ್ಮಿ. ಅಡ್ಡ ಹೆಸರು ರಾಜ್ವಿ. ಓಕೆ, ಫ್ಯಾಂಟಾಸ್ಟಿಕ್ ನೋಡಿ, ಲಕ್ಷ್ಮಿ ಅಂತಾನೆ ಇದೆ. ಓಕೆ, ಅದೃಷ್ಟ ನಿಮಗೆ. ಸೊ ಈಗ ನಿಮ್ಮ ಸಪೋಸ್ ನಾನು ನಿಮ್ಮ ಊರು ಯಾವುದು ಅಂತೆಲ್ಲ ಕೇಳಿದೆ ಅನ್ಕೊಳ್ಳಿ, ನೀವು ದಿಢೀರ್ನ ಹೇಳ್ತೀರ ನೋಡಿ ಸ್ಪಾಂಟೇನಿಯಸ್ ಆಗಿ, ಯು ಡೋಂಟ್ ಟೇಕ್ ಮಚ್ ಟೈಮ್, ನೀವು ಯೋಚನೆ ಮಾಡಿ. ಈಗ ನನ್ನ ಮಗಳ ಹೆಸರು ಒಂದು ನಿಮಿಷ ಗುರುಗಳೇ ನನ್ನ ಮೊಬೈಲಲ್ಲಿ ನೋಡಿ ಹೇಳ್ತೀನಿ ಅಂತ ಹೇಳಲಿಲ್ಲ. ಈಗ ನಿಮ್ಮ ಊರ ಹೆಸರು ಅಂತ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ಹೇಳ್ತೀರಾ? ಅದೇ ನಾನು ನಿಮ್ಮನ್ನು ಈ ಪ್ರಶ್ನೆ ಕೇಳಿದೆ ಅನ್ಕೊಳ್ಳಿ, 2023 ನಿಮ್ಮ ಒಟ್ಟು ಇನ್ಕಮ್ ಎಷ್ಟು ಅಥವಾ ಒಟ್ಟು ಖರ್ಚೆಷ್ಟು ಅಂತಂದರೆ, ನಿಜವಾಗ್ಲೂ ನೀವು ಮಾತ್ರ ಅಲ್ಲ ಯಾರೂ ಸಹ ಹೇಳಲ್ಲ, ಬಿಕಾಸ್ ಅವರು ಲೆಕ್ಕ ಇಟ್ಟೆ ಗೊತ್ತಿಲ್ಲ. ಸೊ ದೇವ್ರ ಹತ್ರ ಹೋದಾಗ ನಾವು ನೋಡಿ ಎಲ್ಲ ಕಡೆ ತೂತಿದೆ, ನಾನು ಬಂದಿದ್ದೆಲ್ಲ ಹೊರಟೋಯ್ತು ಅಂತ ಹೇಳಿದಾಗ ನಿಜವಾಗಲೂ ದೇವರು ಕರುಣಾಮಯ ಆಗಿರೋದಕ್ಕೆ ಇನ್ನೂ ನಮ್ಮನ್ನು ಬದುಕಿಸಿಟ್ಟಿದ್ದಾನೆ. ಇಲ್ಲ ಅಂದರೆ ಒಂದು ವೇಳೆ ನಾನೇನಾದರೂ ದೇವರಾಗಿದ್ದರೆಮ್ಮ ಕಪಾಳಕ್ಕೆ ಹೊಡಿತಿದ್ದೆ, ಒಂದು ಕೊಡ್ತಾ ಇದ್ದಾರೆ ರಪ್ಪ ಅಂತೇಳಿ. ನೀನು ಲೆಕ್ಕ ಇಟ್ಟಿಲ್ಲ ತಾನೇ, ಅಯೋಗ್ಯ ನೀನು, ನಿನಗ್ಯಾಕೆ ನಾನು ಕೊಡಬೇಕು? ಸೊ ದಿಸ್ ಅ ಸೇಮ್ ಪ್ರಿನ್ಸಿಪಲ್ ಅಪ್ಲೈಯಿಂಗ್ ಈವನ್ ಇನ್ ದ ಕಾಸ್ಮೋಸ್ ಯೂನಿವರ್ಸ್. ಯೂನಿವರ್ಸ್ ತುಂಬ ದಯಾಳುಮ,
ಅವರು ತುಂಬ ಫರ್ಗಿವ್ನೆಸ್ ಕೊಡ್ತಿರ್ತಾರೆ, ಕ್ಷಮೆ ಕೊಡ್ತಿರ್ತಾರೆ, ಇನ್ನು ಮುಂದೆ ಆದರೂ ಸರಿ ಹೋಗ್ತಾರೇನೋ ಅಂತ ಚಾನ್ಸಸ್ ಕೊಡ್ತಿರ್ತಾರೆ. ಬರೋದೇ ಕಡಿಮೆ, ಅದನ್ನು ಬರೋದಿಲ್ಲ ಅಂತಂದರೆ ಇನ್ನು ಹೆಚ್ಚು ಬರಬೇಕಂದ್ರೆ ಹೇಗೆ ಬರುತ್ತೆ? ಸೊ ಹಾಗಾಗಿ ದಿಸ್ ಇಸ್ ವಾಟ್ ಇಟ್ ಈಸ್ ಆ್ಯಂಡ್ ಆಲ್ ಆಫ್ ಅಸ್ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ನಥಿಂಗ್ ರಾಂಗ್. ಐ ಮೀನ್ ನೀವು ತಪ್ಪು ಮಾಡಿದ್ರೆ ಅಥವಾ ನಾವು ತಪ್ಪು ಮಾಡಿದ್ವು ಅಂತಂದಲ್ಲ, ಬಟ್ ಯಾವುದೋ ಒಂದು ಟೈಮಲ್ಲಿ ನಮ್ಗೆ ಗೊತ್ತಾಯ್ತಲ್ವಾ ಇವತ್ತಿನಿಂದ ಆದರೂ ಮಾಡಬೇಕು ಮಾಡಬೇಕು. ಈಗ ಹಾಗೇ ಕೋಟ್ಯಾಧಿಪತಿ ಆಗ್ಬೋದು ಅನ್ನೋದು ದಯವಿಟ್ಟು ಈಗ ಹೇಗೆ ಸರಳವಾಗಿ ಅರ್ಥ ಆಗೋ ಥರ ಹೇಳಿದ್ರೆ ಹಾಗೇನೆ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಮೇಡಮ್, ನಾನು ಆ್ಯಕ್ಚುಲಿ ವಿಡಿಯೋ ಶೂಟ್ ಇತ್ತು ಇವತ್ತು, ಸೊ ನಿಮ್ಮ ಜೊತೆ ನಮಗೆ ಇನ್ನೂ ಬೇರೆ ಎಪಿಸೋಡ್ ಶೂಟ್ ಮಾಡೋದಿದೆ. ಹಾಗಾಗಿ ನಾನೊಂದು ಸಣ್ಣ ಒಂದು ಮೆಟೀರಿಯಲ್ ತೆಗೆದುಕೊಂಡು ಬಂದೆ, ಅದರಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೇನೆ. ಇಲ್ಲ ಹತ್ರ ಇದನ್ನೇನಂತಾರೆ, ಇದನ್ನು ಬೂತ್ ಕನ್ನಡಿ. ಬೂತ್ ಕನ್ನಡಿ ಅಲ್ವಾ? ಸಪೋಸ್ ನೀವು, ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಆಟ ಆಡಿರ್ತೀವಿ ಇದರಲ್ಲಿ, ಬೂತ್ ಕನ್ನಡಿ ಇಟ್ಕೊಳ್ಳೋದು, ಹಾಗೆ ಒಂದು ಪೇಪರ್ ಇಟ್ಕೊಳ್ಳೋದು, ಎಲ್ಲರೂ ಆಟ ಆಡಿರ್ತೇವೆ. ಐ ತಿಂಕ್ ಎವ್ರಿಬಡಿ ವಿಲ್ ಅಗ್ರಿ. ಎಲ್ಲ ಇದನ್ನು ಬಿಸಿಲಿಗೆ ಇಟ್ಕೊಂಡು ಪೇಪರ್ ಇಟ್ಟರೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ? ಸುಟ್ಟೋಗುತ್ತೆ. ಸುಟ್ಟೋಗುತ್ತೆ. ಒಂದೊಳ್ಳೆ ಇದಿಲ್ಲ ಅಂತಂದರೆ? ಇಲ್ಲ. ಅಲ್ಲ, ಯಾಕೆ ಸುಟ್ಟೋಗಿಲ್ಲ ಈಗ? ಅದೇಕೆ ಇದು ಬೂದು ಗನಡಿ ಇಟ್ಟಾಗ ಮಾತ್ರ ಸುಟ್ಟೋಯ್ತು, ಬೂದು ಗನಡಿ ತೆಗೆದಾಗ ಯಾಕೆ ಸುಟ್ಟೋಗಿಲ್ಲ? ಯಾಕಮ್ಮ? ಇದು ಫೋಕಸ್ ಇನ್ನೂ ಬೆಂಕಿನ ಫೋಕಸ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಸೊ ಯಾವಾಗ ಫೋಕಸ್ ನಾವು ಕೊಡ್ತೀವೋ ಆಗ ಇದು ಸುಟ್ಟೋಗುತ್ತೆ. ಅಂದರೆ ನನಗೆ 100 ಕೋಟಿ ಮಾಡಬೇಕು ಅನ್ನೋ ಫೋಕಸ್ ಇದ್ದರೆ ಇಲ್ಲಿ 100 ಕೋಟಿ ಆಗೇ ಆಗುತ್ತೆ. ನಿಮ್ಮ ದೃಷ್ಟಿ ಎಲ್ಲಿದೆಯೋ ಅದನ್ನು ಮಾತ್ರ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಇದು ಇಲ್ದಿದ್ದಾಗ ಏನಾಗುತ್ತೆ ಗೊತ್ತಾ, ಈ ಒಂದು ಎನರ್ಜಿ ಏನಿದೆಯೋ ಅದು ಸ್ಕ್ಯಾಟರ್ ಆಗ್ಬಿಡುತ್ತೆ. ಸ್ಕ್ಯಾಟರ್ ಅಂದರೆ ಛಿದ್ರ ಆಗ್ಬಿಡುತ್ತೆ. ಯಾವಾಗ ಇದಿಡ್ತೇವೋ ಆಟೋಮ್ಯಾಟಿಕ್ಕಾಗಿ ಎನರ್ಜಿ ಎಲ್ಲ ಕಂಡೆನ್ಸ್ ಆಗಿ ಒಂದೇ ಕಡೆ ಹೋಗುತ್ತೆ. ಸೊ ಒಂದ್ಸಲ ಎಲ್ಲ ದೊಡ್ಡ ಶ್ರೀಮಂತರಮ್ಮ ಒಂದು ಪಾರ್ಟಿಯಲ್ಲಿ ಇದ್ರಂತೆ, ಅಮೇರಿಕಾದಲ್ಲಿ ಬಿಲ್ ಗೇಟ್ಸು, ವಾರನ್ ಬಫೆಟ್ಟು, ಇವರೆಲ್ಲ ಮಸ್ಕ್, ಇವ್ ಆಲ್ ಆಫ್ ದಿಮ್ ಅವರ್ ಪಾರ್ಟಿಂಗ್ ಟುಗೆದರ್. ಪಾರ್ಟಿ ಮಾಡ್ತಿರ್ಬೇಕಂತಂದರೆ, ಎಲ್ಲ ಪಾರ್ಟಿ ಮುಗೀತು, ಮನೆಗೆ ಹೋಗ್ತಿರ್ಬೇಕಂತಂದರೆ ಪ್ರೆಸ್ ರಿಪೋರ್ಟರು ಲಾಸ್ಟಲ್ಲಿ ಓಡ್ ಬಂದು, ಸರ್ ಒಂದೇ ಕ್ವೆಶನ್ ಇದೆ, ದಯವಿಟ್ಟು ಆನ್ಸರ್ ಮಾಡ್ತೀರಾ ಪ್ಲೀಸ್ ಪ್ಲೀಸ್ ಅಂತ. ನೀವೆಲ್ಲ ಇಷ್ಟು ದೊಡ್ಡ ಶ್ರೀಮಂತರಲ್ವಾ, ಇಷ್ಟು ದೊಡ್ಡ ಶ್ರೀಮಂತರಾಗೋದಕ್ಕೆ ಏನು ಮಾಡ್ತೀರಾ, ಒಂದು ಆನ್ಸರ್ ಕೊಡ್ಬೋದಾ? ಅದು ಒಂದೇ ಲೈನಲ್ಲಿ, ತುಂಬ ಎಲ್ಲ ಮಾತಾಡಬಾರ್ದು, ಜಸ್ಟ್ ಒಂದು ಸಿಂಗಲ್ ವರ್ಡ್. ನೀವು ಶ್ರೀಮಂತರಾಗೋದಕ್ಕೆ ಏನು ಕಾರಣ ಅಂತ ಅವರೆಲ್ಲರೂ ಒಟ್ಟಿಗೆ ಹೇಳಿದಂಥ ಒಂದೇ ಆನ್ಸರ್ ಏನು ಗೊತ್ತಾ? ಫೋಕಸ್. ಅದನ್ನೇ ನಾವು ವೇದ ಉಪನಿಷತ್ತುಗಳಲ್ಲಿ ಯಾವಾಗಲೂ ಹೇಳಿ ಆಗಿದೆ. ಸೊ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತಂತ ಹೇಳಿ, ದೃಷ್ಟಿ ಏನಿದೆಯೋ ಅದನ್ನೇ ಸೃಷ್ಟಿ ಮಾಡೋಕ್ಕಾಗೋದು. ನೀವು ನನಗೆ ಸ್ಟುಡಿಯೋ ಹೊರಗಡೆ ನಾವು ಮಾತಾಡ್ತಿರ್ಬೇಕಂತಂದ್ರೆ ನೀವು ಹೇಳಿದ್ರಿ, ನನಗೆ ಮನೆ ಖರೀದಿ ಮಾಡಲಿಕ್ಕಿತ್ತು, ಮನೆ ಬೇಕು ಮನೆ ಬೇಕು ಮನೆ ಬೇಕು ಅಂತ ದೃಷ್ಟಿ ಇಟ್ಟಿದ್ರಿ, ನೀವು ಮನೆ ತೆಗೆದುಕೊಂಡ್ರಿ. ನೀವೀಗ ದೃಷ್ಟಿ ಇಡಬೇಕು, ನಾನು 100 ಕೋಟಿ ಸಂಪಾದನೆ ಮಾಡಬೇಕು, ನನ್ನ ಒಂದು ಹೇಮಿಗೆ 100 ಕೋಟಿ. ಆಮೇಲೆ 100 ಕೋಟಿ ತುಂಬ ಸುಲಭ ಗೊತ್ತಿರಲಿ. ಓಕೆ, ಸೊ ನಾವು ಇಟ್ ಈಸ್ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ಈ ಪ್ರಪಂಚದಲ್ಲಿ. ಏನಾದರೂ ತುಂಬ ಸುಲಭ ಅಂತಿದ್ರೆ ಅದು ದುಡ್ಡು ಮಾಡೋದು ಗೊತ್ತಿರಲಿ. ಯಾಕಂತ ಹೇಳ್ತೀನಿ, ಮತ್ತೆ ನೀವು ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚೆ ನಾನು ಅಬ್ಸರ್ವ್ ಮಾಡಿದ್ದು, ಕೂದಲು ಬಾಚ್ತಿದ್ರಿ ಅಲ್ವಮ್ಮ ಅಲ್ವಮ್ಮ. ನಾರ್ಮಲಾಗಿ ನಮ್ಮ ತಾಯಿ ಆಗಲಿ ಯಾರೇ ಆಗಲಿ ಹೆಣ್ಮಕ್ಳು ಬಾಚಿದಾಗ ಸ್ವಲ್ಪ ಕೂದಲೆಲ್ಲ ಬರ್ತಿರುತ್ತಲ್ಲ. ನಾನು ನಿಮಗೊಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ, 100 ಕೋಟಿ ಮಾಡೋದು ಸುಲಭನಾ ಅಥವಾ ನೀವು ಒಂದೇ ಒಂದು ಕೂದಲು ಮಾಡಿ ತೋರಿಸ್ತೀರಾ? ಒಂದು ಕೂದಲಮ್ಮ ಸಾಧ್ಯನೇ ಇಲ್ವಾ? ಸಾಧ್ಯನೇ ಇಲ್ಲ ಅಷ್ಟೇ ಅಮ್ಮ. ಸೊ ಕೂದಲು ಮಾಡೋದು ನಮ್ಮ ಕೈಯಲ್ಲಾಗಲ್ಲ, ಬಟ್ ದುಡ್ಡು ಬೇಕಾದ್ರೆ ನಾನು ಇವತ್ತು ನಿಮ್ಮನ್ನು ಕೇಳ್ತೀನಿ, ಮೇಡಮ್ ಹೇಗೋ ಮಾಡಿ ನನಗೆ ಒಂದು 5,000 ಕೊಡಿ, ಎಲ್ಲಾದರೂ ಒಟ್ಟು ಮಾಡಿ ಕೊಡಿ ಅಂದರೆ ಕೊಡ್ತೀರಾ ಮೇಡಮ್? ಅದೇ ನಾನು ನಿಮಗೆ ಒಂದು ಉಗುರು ಮಾಡಿ ಅಥವಾ ಒಂದು ಕೂದಲು ಮಾಡಿ ಅಂದರೆ ನಿಮ್ಮ ಕೈಯಲ್ಲಾಗಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಯಾವುದೆಲ್ಲ ದೇವರು ಕೊಟ್ಟಿದ್ದಾನೋ, ವಿಶ್ವ ಕೊಟ್ಟಿದ್ದಾರೋ, ಅದೆಲ್ಲ ತುಂಬ ಅಗಾಧವಾದದ್ದಮ್ಮ. ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯ. ಆದರೆ ದುಡ್ಡು ಮಾಡೋದು ಸುಲಭ. ನೀವೀಗ ಕೂದಲು ಮಾಡೋಕ್ಕಾಗಲ್ಲ ಅಂತಂದರೆ ನಾನು ಇನ್ನೊಂದು ಹೇಳ್ತೀನಿ, ನೀವು ಆಲ್ರೆಡಿ ಮಾಡಿದ್ದೀರಾ. ಒಂದು ಕೂದಲೇನು, ಕೋಟ್ಯಾಂತರ ಕೂದಲು ಅಥವಾ ಅಷ್ಟೇ ಅಲ್ಲ, ಒಂದು ಮನುಷ್ಯನನ್ನೇ ಸೃಷ್ಟಿ ಮಾಡಿದ್ದೀರಾ. ಯಾಕಂದರೆ ನಿಮ್ಮ ಮಗಳಿದ್ದಾರೆ. ನಿಮ್ಮ ಮಗಳು ಎಲ್ಲಿಂದ ಬಂದರು, ಯಾರ ಸೃಷ್ಟಿ ನಿಮ್ಮ ಮಗಳು? ಈಗ ನನಗೆ ಮಕ್ಕಳಿದ್ದಾರೆ, ಲಕ್ಷ್ಮೀ ಅವರಿಗೆ ಮಕ್ಕಳಿದ್ದಾರೆ, ಆ ಮಕ್ಕಳು ಎಲ್ಲಿಂದ ಬಂದರು? ನಮ್ಮ ಹೊಟ್ಟೆಯಿಂದನೇ ಅಲ್ವಾ ಬಂದಿದ್ದು. ನಾವು ಸೃಷ್ಟಿ ಕರ್ತರು ಅಂತ ಹೇಳೋದಕ್ಕೆ ಇದೊಂದು ಸಾಲದೇನಮ್ಮ. ಸೊ ನಾವು ಸೃಷ್ಟಿ ಅಂತಂಥವ್ರಿಗೆ ಸೃಷ್ಟಿ ಮಾಡಿಸಿದ್ದೀವಿ ಅಂತಂದರೆ ದುಡ್ಡು ಮಾಡೋದು ದೊಡ್ಡ ವಿಚಾರ ಅಲ್ಲ. ಫಸ್ಟ್ ಆಫ್ ಆಲ್ ಆ ಮೈಂಡಲ್ಲಿ ಈ ಬ್ಯಾಡ್ ಪ್ರೋಗ್ರಾಮ್ ಅಂತಿದೆ, ನನ್ನ ಕೈಲಾಗಲ್ಲ, ಇದು ತುಂಬ ಕಷ್ಟ,
ಇದು ಸುಲಭ ಅಲ್ಲ ಅಂತ ಯಾವಾಗ ಮೈಂಡ್ ಪ್ರೋಗ್ರಾಮ್ ಆಗುತ್ತೋ ಅದನ್ನು ಮೈಂಡ್ ಸತ್ಯ ಮಾಡುತ್ತೆ. ಈಗ ನಿಮಗೆ 100 ಕೋಟಿ ಮಾಡೋದು ನೀವೇ ಅನ್ಕೊಳ್ತಿರ್ತೀರ ಪದೇ ಪದೇ ಇದು ಕಷ್ಟ ಅಂತ, ಅದು ಕಷ್ಟವನ್ನಾಗಿ ಮಾಡುತ್ತೆ. ಅದೇ ಅದರ್ವೈಸ್ ಅದನ್ನು ಹಾಗೆ ಮರೀಚಿಕೆಗೆ ಉಳಿಸ್ಬಿಡುತ್ತೆ. ಎಲ್ಲ ಶ್ರೀಮಂತರು ಹುಟ್ಟಿದ ಶ್ರೀಮಂತರೇನು ಆಗಿಲ್ಲ, ಅವರು ಶ್ರೀಮಂತಿಕೆಯ ಆಲೋಚನೆಗಳಿಂದ ಬೆಳೆದಿದ್ದಕ್ಕೆ ಅವರು ಶ್ರೀಮಂತರು ಇವತ್ತಾಗಿರ್ತಾರೆ. ಸೊ ಹಾಗಾಗಿ ಆಲೋಚನೆಗಳು ತುಂಬ ಇಂಪಾರ್ಟೆಂಟ್. ಸೊ ನಮ್ಮ ಸಬ್ಜೆಕ್ಟ್ ಇರುವಂಥದ್ದೇ ಆಲೋಚನೆಗಳಲ್ಲಿ. ನೀವು ಫಿನಾನ್ಷಿಯಲಿ ತುಂಬ ಕಷ್ಟಪಟ್ಟಂಥ ದಿನಗಳೇನಾದರೂ ನೆನಪು ಮಾಡ್ಕೊಳ್ತೀರಾ? ದೇವರು ನನಗೆ ಎಲ್ಲೂ ಕೈ ಬಿಟ್ಟಿಲ್ಲ. ಬಟ್ ಯಾವ ಥರ ಅಂದರೆ ಇಲ್ಲಿ ಥರದ್ದು ಅಲ್ಲಿ ಇದಾಗೋದು, ಅದೇ ಇದಾಗ್ಬಿಡ್ತು. ನಮ್ಮ ತಂದೆಯವರು ಓದಿಸೋ ವಿಷಯದಲ್ಲಿ ಹೆಣ್ಮಕ್ಳು ಆಚೆ ಹೋಗ್ಬಾರ್ದು, ಅವ್ರು ಎಷ್ಟು ಆ ಥರ ಫೀಲ್ ಮಾಡಿ ನಮ್ಮನ್ನು ಒಳಗಡೆ ಇಟ್ಟರು. ಇವತ್ತು ನಾವು ಬರೀ ಕೆಲಸ ಮಾಡಿಕೊಂಡು ಆಚೆ ಇರೋದೇ ಆಗಿಬಿಟ್ಟಿದೆ. ಆ ರೀತಿ ಆ ವಿಷಯದಲ್ಲಿ ನಮ್ಮ ತಂದೆ ಮೇಲೆ ತುಂಬ ಕೋಪ ಇದೆ ನನಗೆ. ಇನ್ಕ್ಲೂಡಿಂಗ್ ನಂಗೆ ಒಂದು ಓದೋದಕ್ಕೂ ಬರಲ್ಲ ಅಷ್ಟರ ಮಟ್ಟಿಗೆ, ನಮಗೆ ಸ್ಕೂಲ್ಗೆ ಅಂತಲೇ ಕಳಿಸ್ಲಿಲ್ಲ ದುಡ್ಡಿನ ವಿಷಯದಲ್ಲಿ ನನಗೆ. ಅದಕ್ಕೆ ಕಾರಣ ಏನು ಅಂತ, ಇವಾಗ ಗುರುಗಳೇ ಇಷ್ಟು ಕಥೆ ಕೇಳಿದ್ರಿ, ಅವ್ರದ್ದು ಸುಮಾರು 10ನೇ ವಯಸ್ಸಿನಿಂದ ದುಡಿತಾ ಇದ್ದಾರೆ, ಒಂದು ದಿನ ಕೂಡ ಬಿಡುವು ತಗೊಳ್ಳದೆ ಪ್ರತಿದಿನ ದುಡಿಮೆನಲ್ಲೇ ಇದ್ದಾರೆ. ಆದರೂ ಕೂಡ ತೃಪ್ತಿ ಇಲ್ದಲೇ ಇರೋದು ಒಂದೇ ಒಂದು ವಿಷಯ ಅಂತಂದ್ರೆ ಫಿನಾನ್ಸ್. ಅದಕ್ಕೆ ಸಂಪೂರ್ಣ ಕಾರಣ ಗುರುಜಿ ಹೇಳ್ತಾರೆ, ಏನ್ ಕಾರಣ ಗುರುಜಿ? ಓಕೆ ಮೇಡಮ್ ಹೇಳಿದಾಗ ನಾನು ಫಸ್ಟ್ ಆಫ್ ಆಲ್ ಮೇಡಮ್ ಥ್ಯಾಂಕ್ಸ್ ಹೇಳಬೇಕು. ಏನು ಓದ್ದೇನೆ ಇಷ್ಟರ ಮಟ್ಟಿಗೆ ಬಂದಿದ್ದಾರೆ, ರಿಯಲಿ ರಿಯಲಿ ಫ್ಯಾಂಟಾಸ್ಟಿಕ್ ಮೇಡಮ್. ಗಾಡ್ ಗಿಫ್ಟ್ ಮೇಡಮ್. ಆ ಗಾಡ್ ಗಿಫ್ಟ್ ಅನ್ನೋದಕ್ಕಿಂತ ನಿಮ್ಮ ಒಂದು ನಿಜವಾಗಲೂ ಅಚಲ ವಿಶ್ವಾಸ ನಿಮ್ಮ ಬಗ್ಗೆ ನಿಮಗೆ. ಅಲ್ಲ ಓದಿರೋರೆ ಸ್ಕ್ರಿಪ್ಟ್ ನೋಡಿಕೊಂಡು ಮಾತಾಡಲಿಕ್ಕೆ ಕಷ್ಟ ಇದೆ, ಬಟ್ ಮೇಡಮ್ ಓದ್ದಿರೋನೆ ಇಷ್ಟೊಂದು ಧಾರಾವಾಹಿಗಳಲ್ಲಾಗ್ಬೋದು ಸಿನಿಮಾಗಳಲ್ಲಾಗ್ಬೋದು, ಅಲ್ಲ ಯಾವ ರೀತಿ ಡೈಲಾಗ್ಸ್ ಡೆಲಿವರಿ ಮಾಡಿದ್ರು ನನಗೆ ಈಗ ಆಶ್ಚರ್ಯ ಆಗ್ತಿದೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಮೇಡಮ್. ಆಮೇಲೆ ಇನ್ನು ಮುಂದೆ ನಿಮಗೆ ದುಡ್ಡು ಬರುತ್ತೆ ಮೇಡಮ್. ಸೊ ನನಗೆ ಎಷ್ಟು ತೃಪ್ತಿ, ಯಾಕೆಂತಂದರೆ ಒಬ್ಬರು ಯಾರು ಚೆನ್ನಾಗಾಗಕ್ಕೆ ಇದಾಗಕ್ಕೆ ಒಳ್ಳೆಯದು ವಿಷಯಗಳು ತುಂಬೋರು ಇರಬೇಕಂತೆ ಸುತ್ತಮುತ್ತ. ನನಗೆ ಸ್ನೇಹಿತರುಗಳೂ ಕಮ್ಮಿ, ತುಂಬ ಕಮ್ಮಿ, ತುಂಬ ಕಮ್ಮಿ ಇರೋರಲ್ಲಿ ಈ ಥರ ಆತ್ಮೀಯವಾಗಿ ಮಾತಾಡೋರು ಒಂದಷ್ಟು ಜನ ಅಷ್ಟು ಬಿಟ್ಟರೆ ಇಲ್ಲ. ಅಷ್ಟನ್ನೇ ನಾನು ತುಂಬ ಖುಷಿ ಪಟ್ಟಿದ್ದೀನಿ ಅದರಲ್ಲಿ, ನೀವು ಒಬ್ಬರು ಆದ್ರಿ ಅಂತ ನನಗೆ ತುಂಬ ಸಂತೋಷ ಆಗ್ತದೆ. ಆಸಮ್. ಇನ್ಫ್ಯಾಕ್ಟ್ ಮೇಡಮ್ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ನಮಗಿಂತ ಚೆನ್ನಾಗಿ ಮಾತಾಡ್ತಿದ್ದಾರೆ ಗುರುಜಿ. ಸೊ ದಟ್ ಈಸ್ ಸಿ ಯೂನಿವರ್ಸ್ ಬ್ಲೆಸ್ಸಿಂಗ್ ತುಂಬ ಇದೆ ನಿಮಗೆ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತೀರಾ. ಏಕೆ ನಿಮಗೆ ಆ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಸಿ ಇನ್ಫ್ಯಾಕ್ಟ್ ಆಲ್ ಆಫ್ ಅಸ್ ನಾವು ಮಾರ್ವಾಡಿ ಫ್ಯಾಮಿಲಿಗಳಲ್ಲಿ ಬರಲಿಲ್ಲ. ಮೇಡಮ್ ಹೇಳ್ತಿದ್ರು ನನ್ನ ಹೊರಗಡೆನೆ ಕಳಿಸ್ಲಿಲ್ಲ ನನ್ನ ಅಜ್ಜಿ ಅಥವಾ ನನ್ನ ತಂದೆ ಆಗಲಿ ಅಂತಂತೇಳಿ. ಸೊ ದ ಪ್ರೋಗ್ರಾಮಿಂಗ್ ಫ್ರಮ್ ಚೈಲ್ಡ್ಹುಡ್ ನಮ್ಮ ಮಕ್ಕಳಿರ್ಬೇಕಂತಂದ್ರೇ, ಒಂದು ವೇಳೆ ನಾವೆಲ್ಲರೂ ಮಾರ್ವಾಡಿ ಕುಟುಂಬದಲ್ಲೋ ಅಥವಾ ಜೈನ್ ಕುಟುಂಬದಲ್ಲೋ ಹುಟ್ಟಿದ್ದಿದ್ರೆ ಮೊದಲಿನಿಂದ ನಮ್ಮನ್ನೆಲ್ಲ ಬಿಸ್ನೆಸ್ಗೆ ಟ್ರೈನಿಂಗ್ ಮಾಡ್ತಿದ್ರು, ದುಡ್ಡಿನ ಬಗ್ಗೆ ಹೇಳ್ಕೊಡ್ತಿದ್ರು, ಹೇಗೆ ಮುಂದೆ ಬರಬೇಕು, ಕೆಲಸ ಹೇಗೆ ಮಾಡಬೇಕು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಇದೆಲ್ಲ ಹೇಳ್ಕೊಡ್ತಿದ್ರಮ್ಮ. ನಾವೆಲ್ಲರೂ ಅಂಥ ಫ್ಯಾಮಿಲಿಗಳಲ್ಲಿ ಬರಲಿಲ್ವಲ್ಲ. ಸೊ ಹಾಗಾಗಿ ವಿ ಆರ್ ಅಪ್ಬ್ರಿಂಗಿಂಗ್, ನಮ್ಮ ಒಂದು ಬಾಲ್ಯ ಏನಿದೆಯೋ ಅದು ಫಿನಾನ್ಸ್ಗೆ ದೂರವಾಗಿತ್ತು, ದುಡ್ಡಿಗೆ ದೂರವಾಗಿತ್ತು. ಸೊ ಹಾಗಾಗಿ ನಮಗೆ ಅಷ್ಟು ಈಸಿಯಾಗಿ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದಮ್ಮ, ನಾವನು ಮಾರ್ವಾಡಿ, ನನ್ನ ಕ್ಲಾಸ್ಮೇಟು. ಸೊ ನಾವು 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇರಬೇಕಂತಂದರೆ ಇವನು ಮಾತ್ರ ಒಂದು ಸಿ ನಾವೆಲ್ಲ ರಜೆ ತಗೊಳ್ತೀವಿ, ನಾರ್ಮಲಾಗಿ ಮಾರ್ವಾಡಿ ಯಾರು ರಜೆ ತೆಗೆದುಕೊಳ್ಳೋದಿಲ್ಲ. ಅದೇ ವೆರಿ ಡೆಡಿಕೇಟೆಡ್ ಆ್ಯಂಡ್ ಫೋಕಸ್ಡ್. ನೀವು ಬಿಸ್ನೆಸ್ ಆದರೂ ನೋಡಿ ಅವ್ರದ್ದು, ಈಗ ಮೊನ್ನೆ ಯುಗಾದಿ ಆಯಿತು, ನಾವೆಲ್ಲ ಯುಗಾದಿಗೆ ಮನೆಯಲ್ಲಿರ್ತೀವಿ, ಅವ್ರು ಮಾತ್ರ ಅಂಗಡಿ ಓಪನ್ ಮಾಡ್ಕೊಂಡಿರ್ತಾರೆ. ಫಾರ್ ದೆಮ್ ಇಟ್ಸ್ ಬಿಸ್ನೆಸ್. ನೀವು ಯಾವುದೇ ಹಬ್ಬ ನೋಡ್ಕೊಳ್ಳಿ, ನಾವು ಹಬ್ಬ ಮಾಡ್ತಿರ್ತೀವಿ, ಅವ್ರು ಹಬ್ಬ ಮಾಡ್ತಿರ್ತಾರೆ. ಹೇಗೆ ಲಕ್ಷ್ಮಿ ಬರಮಾಡ್ಕೊಳ್ಳೋದ್ರಲ್ಲಿ, ಲಕ್ಷ್ಮಿನ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಮಾಡ್ತಿರ್ತಾರೆ. ಸೊ ಹಾಗೆ ಸೊ ದಿಸ್ ಮೈ ಫ್ರೆಂಡ್, ಇವರು ರಜೆ ಒಂದಿನ ಅಪ್ಲೈ ಮಾಡಿದ್ರು. ರಜೆ ಅಪ್ಲೈ ಮಾಡಿದ್ದು ಏಕೆ, ಯಾವತ್ತೂ ಅಪ್ಲೈ ಮಾಡಲ್ಲ ಅಂತೇಳಿ ಕೇಳಿದಾಗ ಟೀಚರ್ ಕೇಳ್ತಿದ್ರು. ಅವಾಗ ನನ್ನ ಫ್ರೆಂಡ್ ಹೇಳ್ತಾನೆ, ನನ್ನ ಅಪ್ಪ ಸ್ವಲ್ಪ ಹೊರಗಡೆ ಹೋಗ್ತಿದ್ದಾರೆ, ನಾನು ಬಿಸ್ನೆಸ್ಸಲ್ಲಿ ಸಹಾಯ ಮಾಡಬೇಕು ಅಂತ. ಏನು ಮಹಾ ಸಹಾಯ ಅಂತಂದರೆ, ಏನೋ ಏನೋ ಐಟಮ್ಸ್ ತೆಗೆದುಕೊಂಡು ಬಂದಿಡೋದು, ತೊಗೊಂಡು ಹೋಗೋದು, ಇಲ್ಲ ಕ್ಲೀನ್ ಮಾಡೋದು, ಆ ರೀತಿ ಅಂತ ನಾವು ಅಂದ್ಕೊಂಡಿದ್ವು ಸ್ವಾಭಾವಿಕವಾಗಿ. ಅವತ್ತು ರಜೆ ಹಾಕಿದ ದಿನ ಸಂಜೆ ಸುಮ್ಮನೆ ಓದು, ಜಸ್ಟ್ ನೋಡಲಿಕ್ಕೆ, ನೋಡೋಣ ಏನು ಮಾಡ್ತಿದ್ದಾನೆ ಇವನು ಫ್ರೆಂಡು ಅಂತ. ಹೋಗಿ ನೋಡಿದ್ರೆ ಇವನು ಗಲ್ಲಾಪಟ್ಟಿಗೆ ಮೇಲೆ ಕೂತಿದ್ದಾನೆ, ಈಸ್ ಹ್ಯಾಂಡ್ಲಿಂಗ್ ದ ಕ್ಯಾಶ್. ಅವನಿಗೆ ಕಸ್ಟಮರ್ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತು, ಕೌಂಟ್ ಮಾಡೋದಕ್ಕೆ ಗೊತ್ತು, ಇಟ್ಕೊಳ್ಳೋದು ಗೊತ್ತು, ಸ್ಟಾಕ್ ಚೆಕ್ ಮಾಡೋದು ಗೊತ್ತು.
ಸೊ ಸ್ಟಾಕ್ ಎಷ್ಟು ಬಂದಿದೆ ಅಂತ ಇಂಡೆಂಟ್ ಮಾಡೋದು ಗೊತ್ತು, ಪ್ರತಿಯೊಂದು ಗೊತ್ತಿದೆ ಆಲ್ರೆಡಿ, ಈಸ್ ಓನ್ಲಿ 5th-6th ಸ್ಟ್ಯಾಂಡರ್ಡ್. ಸೊ ಹಾಗಾಗಿ ಇಮ್ಯಾಜಿನ್ ದೇರ್ ಅಪ್ ಬ್ರಿಂಗಿಂಗ್. ಇನ್ಫ್ಯಾಕ್ಟ್ ಮಕ್ಕಳಿಗೆಲ್ಲ ದುಡ್ಡು ಕೊಡಬೇಕು, ನಾವು ಹೆಚ್ಚು ದುಡ್ಡು ಕೊಡಬೇಕು, ಪ್ರತಿ ದಿನ ಕೊಡಬೇಕು. ನಮ್ಮ ಮನೆಗಳಲ್ಲಿ ನಾವೇನು ಹೇಳ್ತೀವಿ, ದುಡ್ಡು ಕೊಡಬೇಡಿ ಮಕ್ಕಳು ಹಾಳಾಗ್ತಾರೆ ಅಂತ. ಎಲ್ಲ ಹಾಳಾಗ್ತಾರೆ, ನಾವು ದುಡ್ಡು ಕೊಡದೇ ಇದ್ದಾಗ, ದುಡ್ಡಿನ ಬಗ್ಗೆ ಅವ್ರಿಗೆ ಗೊತ್ತಾಗದೆ ಹೋದಾಗ ಅವಾಗಲ್ವ ಮಕ್ಕಳು ಹಾಳಾಗಿರೋದು. ಸೊ ದುಡ್ಡು ಕೊಟ್ಟು ನೋಡಿ, ದುಡ್ಡು ಕೊಟ್ಟು ಅವರಿಗೆ ಸಂಸ್ಕಾರ ಹೇಳ್ಕೊಡ್ಬೇಕು. ದುಡ್ಡನ್ನ ಹೇಗೆ ಮಲ್ಟಿಪ್ಲೈ ಮಾಡೋದು, ದುಡ್ಡನ್ನ ಹೇಗೆ ದೊಡ್ಡದು ಮಾಡೋದು, ದುಡ್ಡು ಎಷ್ಟು ಇಂಪಾರ್ಟೆಂಟು, ಆ ರೀತಿಯೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದೇ ಆದರೆ ಮುಂದೊಂದು ದಿನ ಅವರು ನಮ್ಮ ರೀತಿ ಕಷ್ಟಪಟ್ಟು ಅಥವಾ ಸ್ಟ್ರಗಲ್ ಮಾಡಿ ಏನೋ ಒಂದು ಮನೆಗೋ ಒಂದು ಸೈಟ್ಗೋ ಅಥವಾ ಈ ಒಂದು ಸಣ್ಣ ಕಾರ್ ತೆಗೆದುಕೊಳ್ಳೋದಕ್ಕೋ ಲಕ್ಸುರಿ ಲೈಫ್ ಲೀಡ್ ಮಾಡೋದಕ್ಕೋ ಅವ್ರ ಕೈಯಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಟ್ರೈನ್ ಕಿಡ್ಸ್ ಜಸ್ಟ್ ದ ವೇ ವಿ ವಾರ್ ನಾಟ್ ಟ್ರೈನ್ಡ್ ಅಲ್ಲ, ಅವ್ರಿಗೂ ಆ ರೀತಿ ಆಗಬಾರ್ದು. ಸೊ ನಾವೆಲ್ಲ ಟ್ರೈನ್ ಮಾಡಬೇಕು, ಸಮಾಜ ಬದಲಾಗಬೇಕು. ಯಾಕಂದರೆ ಯಾವುದು ಸ್ಕೂಲಲ್ಲಿ ಹೇಳ್ಕೊಡಲ್ಲ, ಪುಣ್ಯ ನೀವು ಓದಲಿಲ್ಲ ಮೇಡಮ್, ಓದಿದ್ರೆ ಇನ್ನೂ ಬಡವರಾಗ್ಬಿಡ್ತಿದ್ರಿ. ಓಕೆ, ನಿಜ ವ್ಯಕ್ತಿ ಹೇಳಿದ್ದು ಸರ್. ಏ ಪುಣ್ಯ ಅಮ್ಮ, ನಿಜವಾಗ್ಲೂ ಸೇ ನೀವು ಕೆಂಗೇರಿಯಲ್ಲಿ ಮನೆ ತಗೊಂಡ್ರೆ ಅಂತಂದರೆ ತುಂಬ ಓದಿರೋರೆಲ್ಲ ಎಲ್ಲೋ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಎಸಿ ಆ ಜ್ಞಾನ ಇದೆಯಲ್ಲಮ್ಮ, ಅದು ದುಡ್ಡು ಬರೋದಕ್ಕೆ ಅಡ್ಡಿಯಾಗ್ಬಿಡುತ್ತೆ. ನೀವು ಸ್ಕೂಲ್ಗೆ ಹೋಗಿ ತುಂಬ ಚೆನ್ನಾಗಿ ಓದೋದಾದರೆ ಅಥವಾ ಕಾಲೇಜ್ಗೆ ಹೋಗಿ ಪಿ ಎಚ್ ಡಿಗಳೆಲ್ಲ ತೆಗೆದುಕೊಂಡ್ಬಿಟ್ರೆ ಇನ್ನೂ ಕಷ್ಟ. ನಿಜ ಹೇಳ್ತಿರೋದು ಇದು. ಯು ಸಿ ಆಲ್ ದ ಪೀಪಲ್, ಐ ಮೀನ್ ಚೆನ್ನಾಗಿ ಓದೋರಿಗೆ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ, ಅವ್ರು ಒಗ್ಗೋದೇ ಇಲ್ಲ ಮನಸ್ಸು, ನಾನು ಇಷ್ಟು ಓದಿದ್ದೀನಿ ನಾನು ಇದು ಮಾಡ್ಲಾ. ಪ್ರತಿದಿನ ನೋಡ್ತಾ ಕರೆಕ್ಟ್ ಅಲ್ಲಮ್ಮ. ಅದು ಏನು ಓದದೆ ಇರೋವನಿಗೆ ಎಲ್ಲ ಕೆಲಸಗಳು ಅಪರ್ಚುನಿಟಿನೇ, ಅವನೇನು ಬೇಕಾದ್ರೂ ಮಾಡ್ತಾನೆ. ಬೀದಿಯಲ್ಲಿ ವ್ಯಾಪಾರ ಮಾಡ್ತೀಯಾ, ಓಕೆ. ತರಕಾರಿ ಮಾಡ್ತೀಯಾ, ಓಕೆ. ಹೋಟ್ಲ್ ಮಾಡ್ತೀರಾ, ಓಕೆ. ಆಮೇಲೆ ಎರಡನೇ ದಿನ ಒಂದು ಹೇಳಿದೆ, ನನಗೆ ಹೆಚ್ಚು ಫ್ರೆಂಡ್ಸ್ ಇಲ್ಲ ಅಂತೇಳಿ. ತುಂಬ ಒಳ್ಳೆಯದು, ದುಡ್ಡು ಮಾಡಬೇಕು ಅಂತಂದರೆ ಒಳ್ಳೆ ಫ್ರೆಂಡ್ಸು ಸೀಮಿತವಾಗಿರ್ಬೇಕು ಹೊರತು ಹೆಚ್ಚು ಫ್ರೆಂಡ್ಸ್ ಎಲ್ಲ ಇರಬಾರ್ದು. ಅದು ಈಗೀಗ ಸ ಗುರುಗಳೇ, ಫಸ್ಟ್ ಕೇಳಿಬಿಟ್ರೆ ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಗೊತ್ತಾಗ್ತಾ ಇತ್ತು ಕೊನೆ ಕೊನೆಯಲ್ಲಿ. ಇವರು ನನ್ನ ಹತ್ರ ಒಂದು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಕ್ಕೆ ಇದ್ದಾರೆ, ಇಲ್ಲ ನನ್ನ ದುಡ್ಡನ್ನ ವಿಷಯದಲ್ಲಿ ತುಂಬ ಲೂಸು, ಕಷ್ಟ ಅಂದ ತಕ್ಷಣ ಮರುಗೋಗ್ಬಿಡ್ತೀನಿ, ಇದನ್ನೆಲ್ಲ ತಿಳ್ಕೊಂಡು ನನ್ನನ್ನು ಯೂಸ್ ಮಾಡ್ಕೋತಿದ್ದವರು ಹೆಚ್ಚು ಅಂತ ನನಗೆ ಗೊತ್ತಾದಮೇಲೆ ನಾನು ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾವ ಥರ ಎಕ್ಸ್ಪೀರಿಯೆನ್ಸ್ ಅಂತ ಅಂದರೆ, ಒಂದು ದಿನ ಸಡನ್ನಾಗಿ ಹೋದ್ವಿ ನಾವು ನಮ್ಮ ಫ್ರೆಂಡ್ಸೆಲ್ಲ, ನಾವು ಒಬ್ರು ಆದರೆ ಅವ್ರು ಅಂತಹ ಫ್ರೆಂಡಲ್ಲ ನಮಗೆ, ಲೇಡಿ ಪ್ರೊಡ್ಯೂಸರ್ ಅಂತೇಳಿ ಒಬ್ಬರು ಪರಿಚಯದವರು ಕರೆಸಿದ್ರು. ಹೋದ್ವಿ ಆವತ್ತು ಅಯ್ಯಮ್ಮ ಇದು ಸೀಮೆಣ್ಣೆ ಇಟ್ಕೊಂಡು ಹಾಲಲ್ಲಿ ಅಳ್ತಾ ಕೂತಿದ್ದಾಳೆ. ಬೇರೆಯವರು ಆ ಟೈಮಲ್ಲಿ ಅಂದ್ಕೊಂಡಿರ್ಬೋದು ಪ್ರೊಡ್ಯೂಸರ್ ಇಂಪ್ರೆಸ್ ಮಾಡೋಕ್ಕೆ ಹಂಗೆ ಮಾಡಿದ್ಲು ಅಂತ, ನೀವು ನಂಬ್ತಿರೋ ಬಿಡ್ತಿರೋ ನನ್ನ ತಾಲಿ ಚೈನ್ ಬಿಚ್ಚಿಕೊಟ್ಟೆ, ಏನೋ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರು ಅಂತ. ನೆಕ್ಸ್ಟು ನಾನು ಕಾಲ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತಿದ್ದೆ, ಏನಂತ ನಾನು ಕಾಲ್ ಮಾಡಿದ್ರೆ ಅವರು ಈ ಇದಕ್ಕೋಸ್ಕರ ಕಾಲ್ ಮಾಡಿದ್ರು ಅಂತ ಅನ್ಕೋತಾರೆ ಅಂತ. ಬರಾಬರಿ ಒಂದು 5-6 ತಿಂಗಳು ನಾನು ಕಾಲ್ ಮಾಡಿಲ್ಲ, ಆ ಕಡೆಯಿಂದ ಒಂದೇ ಒಂದು ಕಾಲು ಬರಲಿಲ್ಲ. ಕೊನೆಗೆ ಮನೆಯಲ್ಲಿ ವಿಷಯ ಗೊತ್ತಾಯಿತು. ಅದಾದಮೇಲೆ ಸತತವಾಗಿ 1.5 ವರ್ಷ ಅವ್ರು ಹೇಳಿ ಟೈಮಲ್ಲೆಲ್ಲ ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡ್ತಿರ್ಲಿಲ್ಲ, ಇಲ್ಲ ಮಾಡಿದ್ರೆ ರಿಕ್ವೆಸ್ಟು ಮೆಸೇಜ್ ಆ ಥರ ಈ ಥರ. ಕೊನೆಗೆ ನಾನು ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಇವಾಗ ನಾನು ಸೀಮೆಣ್ಣೆ ಹಾಕ್ಕೊಂಡು ನಿಮ್ಗೆ ಇದು ಮಾಡ್ತೀನಿ ಅನ್ನೋ ರೀತಿ ನನಗೆ ಅದನ್ನು ಹೇಳ್ಕೊಳೋಕ್ಕೂ ನಾಚಿಕೆ ಆಗುತ್ತೆ. ಆ ಥರ ನಾನು ನಿಂತು ಕೊನೆಗೆ ಅವ್ರ ಯಜಮಾನರು ಬಂದರು, ನೀವು ಅವ್ರಿಗೆ ತಿಳಿಸ್ಬೇಡಿ ತಿಳಿಸ್ಬೇಡಿ ಅಂತೆಲ್ಲ ಇಶಾರೆ ಮಾಡ್ತಿದ್ರು. ನಾನು ಬೇರೆ ವಿಧಿ ಇಲ್ಲದೆ ಈ ಥರ ನಾನು ತಾಳಿ ಚೈನ್ ಬಿಚ್ಚಿಕೊಟ್ಟಿದ್ದೀನಿ ಸರ್ ಅವತ್ತೆ ಇದಂದಾಗ. ಯಾರು ಕೇಳಿ ಇದು ಮಾಡಿದ್ರಮ್ಮ ನೀವು, ಹೆಣ್ಮಕ್ಳು ನಿಮ್ಗೆ ಅಷ್ಟು ಗೊತ್ತಾಗಲ್ವ ಅಂತ ಬೈದರು ಅವರು. ಬೈಸ್ಕೊಂಡೆ ತಪ್ಪಿರೋದಕ್ಕೋಸ್ಕರ. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್ ದಯವಿಟ್ಟು ಅವರು ಏನೇನು ದುಡ್ಡಿನ ವಿಷಯದಲ್ಲಿ ಇದು ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ, ದಯವಿಟ್ಟು ನಂದೊಂದು ನಿಮ್ಮ ಕೈಲಾದರೆ ಇದು ಮಾಡಿ ಅಂತ. ಆ ಅಪ್ಪ ಪಾಪ ಜೂನ್ಯೂನ್ ಆಗಿ ಅವತ್ತೇ ಇದಿಸ್ಕೊಟ್ಟು ಚೈನ ಬಿಡಿಸ್ಕೊಟ್ರು, ತಗೊಂಡು ಬಂದೆ. ಆವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟು, ಯಾರು ಕಷ್ಟದಲ್ಲಿದ್ದರೂ ನಿಜವಾಗ್ಲೂ ಹೆಲ್ಪ್ ಮಾಡಲೇಬಾರ್ದು ಅನಿಸುತ್ತೆ, ಬಟ್ ಅದೇನೋ ನಮ್ಗಳಿಗೆ ಆ ದೇವರು ಅದು ವೀಕ್ನೆಸ್ಸು ಅಂತ ಹೇಳಬೇಕು, ಇಲ್ಲ ಅಂದರೆ ನಾವು ದೇವ್ರ ಮಕ್ಕಳಾಗಿ ಹುಟ್ಟಿದ್ದೀವಿ, ಅಟ್ಲೀಸ್ಟು ನಮ್ಮ ಕಡೆಯಿಂದ ಏನೋ ಹೆಲ್ಪ್ ಮಾಡ್ತಿದ್ದಾನೇನೋ, ಆಗುವಂಥದ್ದಾದರೂ ಮಾಡೋಣ ಅಂತ ಈಗಲೂ ಮನಸ್ಸು ತುಂಬ ಇದಾಗುತ್ತೆ ಅವರ ಕಷ್ಟದಲ್ಲಿದ್ದಾರೆ ಅಂತಂದರೆ. ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋರು ಹೆಚ್ಚು, ತುಂಬ ಬೇಜಾರಾಗುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದು ಜಸ್ಟ್ 1-2 ಆ ಥರ, ನಾನು ತುಂಬ ಕಳ್ಕೊಂಡಿದ್ದೀನಿ, ತುಂಬ ಅಂದರೆ ತುಂಬ ಕಳ್ಕೊಂಡಿದ್ದೀನಿ. ನಾವು ಯಾವಾಗ ನಂಬ್ತೀವೋ ಯಾರನ್ನಾರು ಆವಾಗಲೇ ನಾವು ಮೋಸ ಹೋಗೋದು.
ಅದೇ ಇದೆಲ್ಲ ಎಜುಕೇಷನ್ ಆಗದೇ ಇದ್ದಾಗ ನಥಿಂಗ್ ಟು ಫೀಲ್ ಸೆಂಟಿಮೆಂಟಲ್ ಲಕ್ಷ್ಮಿ, ಈಗ ಏನೋ ಬೇಜಾರು ಮಾಡ್ಕೋಬೇಕು ಅಂತಲ್ಲ. ಬಟ್ ಇದರಿಂದ ಎಲ್ಲರೂ ಏನು ಕಲಿಬೇಕಪ್ಪ ಅಂತಂದರೆ ನೋಡಿ, ಎಲ್ಲರನ್ನೂ ದೇವರೇ ಸೃಷ್ಟಿ ಮಾಡಿದ್ದಾರೆ. ಈಗ ನಿಮ್ಮನ್ನು ನನ್ನನ್ನು ಮೇಡಮ್ಮನ್ನು ಎಲ್ಲರನ್ನು, ಬಟ್ ಸಿ ಎಲ್ಲರಿಗೂ ಕಷ್ಟಗಳು ಅವ್ರವ್ರದ್ದೇ ಆದದ್ದು ಇರುತ್ತೆ. ಈಗ ದೇವ್ರಿಗೆ ಗೊತ್ತಿಲ್ವಾ, ಹೆಲ್ಪ್ ಮಾಡಬೇಕು ಅಂತಿದ್ರೆ ಅವನೇ ಮಾಡ್ತಿದ್ನಲ್ವಾ. ಈಗ ಯಾರೋ ಸೀಮೆಣ್ಣೆ ಇಟ್ಕೊಂಡು ನಾನು ಸತ್ತೋಗ್ತೀನಿ ಅಂತಿದ್ರೆ ಅವ್ರ ಒಳಗಡೆನೂ ದೇವರಿದ್ದಾರೆ, ಸೀಮೆಣ್ಣೆಯಲ್ಲೂ ದೇವರಿದ್ದಾರೆ, ಪರಿಸರದ ಎಲ್ಲದರಲ್ಲೂ ದೇವರಿದ್ದಾರೆ. ಯಾಕೆ ದೇವರೇ ಸುಮ್ಮನೆ ಇದ್ದಾಗ ನಾವೇಕಪ್ಪ ಸೆಂಟ್ರಲ್ ಹೋಗ್ಬಿಟ್ಟು ನಾನೇನೋ ಮಾಡ್ತೀನಿ ಅಂತಂತ ಹೇಳೋದು? ಒಂದು ವೇಳೆ ನಾವು ಇನ್ನೊಬ್ಬರಿಗೆ ದಾನ ಮಾಡ್ತೀವಿ ಅಥವಾ ಸಹಾಯ ಮಾಡ್ತೀನಿ ಅನ್ನೋದಾದರೆ, ನನ್ನ ಹತ್ರ ಈಗ ಒಂದು 100 ರೂಪಾಯಿ ಇದೆ ಅಂದ್ಕೊಳ್ಳೋಣ, 1 ರೂಪಾಯಿ ಕೊಟ್ಟರೆ ನನಗೇನೂ ಗೊತ್ತಾಗಲ್ಲ, ಕರೆಕ್ಟ್ ಅಲ್ಲಮ್ಮ? ನೀವೊಂದೇ 100 ರೂಪಾಯಿ ಕೇಳಿದ್ರು ನಾವು 100 ರೂಪಾಯಿ ಕೊಡಬಾರ್ದು. ಅಥವಾ ಕೆಲವರೆಲ್ಲ ಏನು ಮಾಡ್ತೀವಿ ಗೊತ್ತಾ ಮೇಡಮ್, ನನ್ನ ಹತ್ರ ಇಲ್ಲದೆ ಇದ್ದರೂ ಇನ್ನೊಬ್ಬರ ಹತ್ರ ತೆಗೆದುಕೊಂಡು ಬಂದು ಕೊಡ್ತೇವೆ. ಆಗೇನಾಗುತ್ತೆ ಅಂತಂದರೆ, ಸಪೋಸ್ ಈಗ ನೀವು ಕೇಳಿದ್ರೆ ಅಂದ್ಕೊಳ್ಳೋಣ, ನೀವು ತುಂಬ ಕಷ್ಟದಲ್ಲಿದ್ದೀರ, ಸೀಮೆಣ್ಣೆ ಇಟ್ಕೊಂಡೇ ಕೂತ್ಕೊಂಡಿದ್ದೀರಾ ಮೇಡಮ್, ಆಯಿತಾ, ಅಂದ್ಕೊಳ್ಳಿ ಈಗ ಎಕ್ಸಾಂಪಲ್ಗೆ. ಈಗ ನನ್ನ ನೀವು ಕೇಳಿದ್ರಿ, ಈಗ ನಾನು ಒಂದು ವೇಳೆ ನನ್ನ ಹತ್ರ ಇಲ್ಲ ಬಟ್ ನಾನು ಲಕ್ಷ್ಮಿ ಹತ್ರ ತೆಗೆದುಕೊಂಡು ಬಂದು ನಿಮಗೆ ಕೊಟ್ಟೆ ಅಂದ್ಕೊಳ್ಳಿ, ಇದೊಂದು ಏನಾಗುತ್ತೆ ಗೊತ್ತಾ, ನಿಮ್ಮ ಕರ್ಮ ಏನಿದೆಯೋ ನನಗೆ ಬಂದು ನೀವು ಸೀಮೆಣ್ಣೆಯಿಂದ ಪಾರಾಗ್ತೀರಾ. ಈಗ ಆ ಸೀಮೆಣ್ಣೆ ಡಬ್ಬ ನಾನು ಇಟ್ಕೊಳ್ಳೋದು ಒಳ್ಳೇದು ಈಗ, ಯಾಕಂದ್ರೆ ದಟ್ಸ್ ಹೌ ದ ಕರ್ಮ ಗೆಟ್ಸ್. ಖಂಡಿತವಾಗ್ಲೂ ನಾನು ಮುಂಚೆ ಇದ್ದಿದ್ದು ಇದು, ಇವಾಗ ಏನು ಹೇಳಿದ್ರೆ ಅದೇ 100%. ಮೇಡಮ್ಗೆ ಸ್ವಲ್ಪ ಬಿಸ್ನೆಸ್ ಟಿಪ್ಸ್ ಬೇಕಾಗುತ್ತೆ. ಬೇರೆಯವ್ರ ಕೆಳಗಡೆ ಕೆಲಸನೇ ಮಾಡಬಾರ್ದು ಅಂತ ನಾನು ಹೇಳೋದು ಯಾವಾಗಲೂ. ಸೊ ಹಾಗಾಗಿ ನಾವು ಮಹಾರಾಣಿ ಆಗಿರಬೇಕು ಅಥವಾ ಮಹಾರಾಜನ ಹಾಗೆ ಇರಬೇಕು ಅಂತಂದರೆ ನಾವು ಫಸ್ಟು ಅದಾಗಬೇಕು ಅಂದರೆ ಹಾಗಾಗಿರ್ಬೇಕಲ್ಲ ಮನಸ್ಥಿತಿಯಲ್ಲಿ. ಹೌದು ಹೌದು, ನಾವು ಎಲ್ಲಿ ತನಕ ಕೈ ಒಡ್ತೀವಲ್ಲಮ್ಮ, ಅದು ಕಾಮನ್ನು. ಇದೆಲ್ಲ ಫೀಲಿಂಗ್ ನನಗೂ ಆಗುತ್ತೆ, ನಿಮಗೂ ಆಗುತ್ತೆ, ಎಲ್ರಿಗೂ ಆಗಲೇಬೇಕು. ಸೊ ಹಾಗಾಗಿ ಎಂಪ್ಲಾಯೀಸ್ ಕ್ಯಾನ್ ನೆವರ್ ಥಿಂಕ್ ಅಬೌಟ್ ದೆಮ್ಸೆಲ್ಸ್ ಎಸ್ ಕಿಂಗ್ಸ್ ಆರ್ ಕ್ವೀನ್ಸ್, ಯಾವತ್ತೂ ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವುದೇ ಎಂಪ್ಲಾಯಿನ ತೆಗೆದುಕೊಳ್ಳಿ, ನೀವು IAS ಆಗಿದ್ದರು, IPS ಆಗಿದ್ದರು, KAS ಆಗಿದ್ದರು, ಅಥವಾ ನೀವು ಯಾರೇ ಆಗಿದ್ದರು, ನೀವು ಇನ್ನೊಬ್ಬರು ಹತ್ರ ಸಂಬಳ ಕೇಳ್ತಿದ್ದೀರಾ ಅಂದ್ಕೊಳ್ಳಿ, ನಿಮಗೆ ಈ ಒಂದು ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. ಬೇರೆ ಬೇರೆ ರೀತಿಯಲ್ಲಿರ್ಬೋದು ಬಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿಕಮ್ ಸೆಲ್ಫ್. ಅದಕ್ಕೆ ನೀವು, ನಾನು ಅದಕ್ಕೆ ಹೇಳ್ತೀನಿ ಪ್ರತಿ ಸಲ, ಮಾರ್ವಾಡಿ ಜೈನು ಇನ್ನೊಬ್ಬರ ಜೊತೆ ಕೆಲಸ ಮಾಡಲ್ಲ, ಇನ್ನೊಬ್ಬರ ಅಂಡ್ರಲ್ಲಿ ಕೆಲಸ ಮಾಡಲ್ಲ, ಅವನ ದುಡ್ಡು ಅವನೇ ಸಂಪಾದನೆ ಮಾಡ್ಕೊಳ್ತಾನೆ. ಆ ರೀತಿ ನಾವು ಆಗಬೇಕು ಮೇಡಮ್. ಸೊ ಇವತ್ತು ಅಲ್ದಿರ ಸೇ ಇನ್ನು 10 ವರ್ಷದಲ್ಲಿ ಆ ರೀತಿ ನೀವು ಆಗಿಬಿಡಿ, ಪ್ರಾಬ್ಲಿ 5 ವರ್ಷದಲ್ಲೇ ಆಗಿಬಿಡಿ. ಸೊ ಹಾಗೆ ನಿಮಗೆ ಯಾರ ಜೊತೆನೂ ಹೋಗಲಿಕ್ಕೆ ಅವಶ್ಯಕತೆ ಇಲ್ಲ, ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಯಾಕಂದರೆ ನೀವು ಸಂಬಳ ಅವ್ರ ಕಡೆ ಎಕ್ಸ್ಪೆಕ್ಟ್ ಮಾಡೋ, ನೀವು ಮಾಡೋ ಕೆಲಸನೇ ಇಲ್ವಲ್ಲ ನಿಮಗೆ. ಸೊ ಎಂಜಾಯ್ ಮಾಡಿ ಲೈಫ್ನ. ನಿಮ್ಮ ಹತ್ರ ಮಾತಾಡುವಾಗ ಗುರುಗಳೇ, ನಾವು ಎಲ್ಲೋ ಒಂದು ಏನೋ ಇದನ್ನು ತಿಳ್ಕೊ, ನಾವು ಪಕ್ಕದ ಮನೆಯವರೋ ಇಲ್ಲ ನಮ್ಮ ತುಂಬ ಆತ್ಮೀಯರ ಹತ್ರ ಮಾತಾಡುವಾಗ ಎಷ್ಟು ಸರಳತೆಯಿಂದ ಏನಾರು ಕೇಳೋದಾಗಿರ್ಬೋದು, ತಿಳ್ಕೊಳ್ಳೋಗಿರೋದು, ನೀವು ಹೇಳೋದು ರೀತಿ ತುಂಬ ಮನಸ್ಸಿಗೆ ನಾಟುತ್ತೆ, ವಿಚಾರಗಳು ಬಿಚ್ಚಿಟ್ಟಂಗಿರುತ್ತೆ. ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಾನು ಎಷ್ಟೋ ಪಡ್ಕೊಂಡೇನೋ ಬಂದು, ಎಲ್ಲದಕ್ಕಿಂತ ಮನುಷ್ಯನಿಗೆ ಮನಃಶಾಂತಿ ಇರಬೇಕು. ಸೊ ಯಾವ ಗೊಂದಲಗಳು ಹಿಂದಿನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ಬಂದಿರಬಹುದು, ಅದನ್ನ ಕ್ಯಾರಿ ಮಾಡಿ ಇವತ್ತಿಗೂ ಕೂಡ ಅದನ್ನೆಲ್ಲ ನೆನೆಸ್ಕೊಂಡಾಗ ಅದೇ ರೀತಿ ಗೊಂದಲಗಳು, ಯಾವ್ದು ರೈಟ್ ಡಿಸಿಷನ್ಸ್ ತಗೊಳಕ್ ಆಗಲ್ಲ. ಸೊ ಹೇಗೆ ಗುರುಗಳು ಅದು ಕಂಟ್ರೋಲ್? ಸೊ ಲಾಸ್ಟ್, ಐ ತಿಂಕ್ ತುಂಬಾ ಚೆನ್ನಾಗಿತ್ತು, ನನ್ಗೆ ತುಂಬಾ ಖುಷಿ ಆಗ್ತಿದೆ ಲಕ್ಷ್ಮಿ. ಬಟ್ ಲಾಸ್ಟ್ ಒಂದು ಮನಃಶಾಂತಿ ಅಂತಂತ ಮೇಡಮ್ ಹೇಳಿದ್ರು. ಆಮೇಲೆ ಇನ್ನೂ ನನ್ನ ಗೊಂದಲಗಳು ಎಷ್ಟಿದೆ ಅಂತಂದರೆ, ಎಲ್ಲವನ್ನು ರಾಶಿ ಹಾಕಿದ್ರೆ 1 ವರ್ಷ ತೆಗೆದುಕೊಳ್ಬೋದು ಅದನ್ನೆಲ್ಲ ಅರೇಂಜ್ ಮಾಡಲಿಕ್ಕೆ ಅಂತಂತೇಳಿ. ಇದೆಲ್ಲ ಆಗೋದಕ್ಕೊಂದು ಕಾರಣ ಇದೆಯಮ್ಮ, ನಿಮಗೆ ದುಡ್ಡು ಬಂದರೆ ಈ ಗೊಂದಲಗಳು ಹೋಗ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಒಂದು ವೇಳೆ ಎಷ್ಟು ದುಡ್ಡು ಬಂದರೂ ನಿಮ್ಮ ಮನಃಶಾಂತಿ ಬರಬೇಕು ಅಂತಂತೇನಿಲ್ಲ. ಸೊ ಯಾವತ್ತೂ ಅಷ್ಟೇ, ನಾವಿರೋದ್ರಲ್ಲಿ ಮನಃಶಾಂತಿ ಇದ್ದರೆ ಆ ಮನಃಶಾಂತಿ ದುಪ್ಪಟ್ಟಾಗಿ ತುಂಬ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ದೇವ್ರು ಯಾರಿಗೆ ಕೊಡ್ತಾರೆ ಗೊತ್ತಾ, ಇಷ್ಟು ಕೊಟ್ಟಾಗ, 1 ರೂಪಾಯಿ ಕೊಟ್ಟಾಗ ಥ್ಯಾಂಕ್ ಯು ಅಂತ ಹೇಳೋ ಅವನಿಗೆ ಯಾವತ್ತು ದೇವರು 1,000 ರೂಪಾಯಿ 1,000,000 ರೂಪಾಯಿ ಕೊಡ್ತಾರೆ. ಯಾರಿಗೆ 1 ರೂಪಾಯಿ 2 ರೂಪಾಯಿ 100 ರೂಪಾಯಿ ಕೊಟ್ಟಾಗಲೂ ಸಾಲಲ್ಲ, ಅಯ್ಯಯ್ಯೋ ಅಂತ ಇರ್ತಾರಲ್ವಾ, ಅವ್ರ ಹತ್ರ ಇರೋದನ್ನು ಕಿತ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಗೊಂದಲಗಳು ಸಹಜವಾಗಿರೋವಂಥದ್ದು. ನೀರಿದ್ದ ಇರೋ ಹತ್ರ ಕೆಸರಿರುತ್ತೆ, ಕೆಸರಿರೋ ಹತ್ರ ನೀರಿರುತ್ತೆ. ಸೊ ಲೈಫ್ ಇದ್ದರೆ ಗೊಂದಲ ಕಾಮನ್ನು, ಅದು ನಿಮಗೂ ಅಷ್ಟೇ ನನಗೂ ಅಷ್ಟೇ. ಅದು ಡಾಕ್ಟರ್ ರಾಜ್ಕುಮಾರ್ಗೂ ಸೇರಿದ್ರು ಅಥವಾ ಎಂಥ ದೊಡ್ಡ ಕಲಾವಿದ ಆಗಿರಲಿ, ಎಲ್ಲರಿಗೂ ಇದು ಸಾಮಾನ್ಯ ಅಮ್ಮ. ಬಟ್ ಒಂದು ವಿಚಾರ ಏನಿರಬೇಕು ಗೊತ್ತಾ, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ. ದ ವೆರಿ ಫ್ಯಾಕ್ಟ್ ಯುವರ್ ಲೈವ್, ನಾವು ಬದುಕಿರೋದಕ್ಕೆ ಥ್ಯಾಂಕ್ಸ್ ಹೇಳಿ. ನಮಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ, ನಮ್ಮ ಮಕ್ಕಳಾಗಿದೆ, ಥ್ಯಾಂಕ್ಸ್ ಹೇಳಬೇಕು.
ಗೊತ್ತಾಯ್ತಮ್ಮ, ಎಷ್ಟೋ ಜನ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರೋದು ಎಷ್ಟು ಪುಣ್ಯ ಅಲ್ವಾ. ಇದನ್ನ ಪ್ರತಿದಿನ ನಾನು ನೆನೆಸ್ತೀನಿ. ಥ್ಯಾಂಕ್ಸ್ ಹೇಳ್ಬೇಕಲ್ಲಮ್ಮ, ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ. ಆಮೇಲೆ ಮೈಸೂರು ಅಂತ ಹೇಳಿದ್ರೆ ನೀವು ಎಂಥ ಪುಣ್ಯ ಭೂಮಿ ಅಮ್ಮ ಮೈಸೂರು, ಅದ್ಭುತವಾದ ಜಾಗ ಅಮ್ಮ. ಸೊ ಆ ರೀತಿ ನೀವೆಲ್ಲ ನೋಡ್ಕೊಳ್ತಾ ಬನ್ನಿ. ಎಷ್ಟು ಜನಕ್ಕೆ ಭಾಗ್ಯ ಇದೆಯಮ್ಮ ನೀವು ಸ್ಟಾರ್ ಅಂತ ಹೇಳ್ಕೊಳ್ಬೋದು. ಎಷ್ಟೋ ಜನ ನಾವು ತೆರೆ ಹಿಂದೆ ಇರ್ತೀವಲ್ವ, ಅವ್ರು ಸ್ಟಾರ್ ಅಂತ ಹೇಳ್ಕೊಳಕಾಗುತ್ತಾ? ನೀವು ಏನೋ ಓದ್ದೇನೆ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನೀವು, ಎಷ್ಟು ಜನಕ್ಕೆ ರೋಲ್ ಮಾಡೆಲ್ ನೀವು. ಸೊ ಹಾಗಾಗಿ ನಾವು ಥ್ಯಾಂಕ್ಸ್ ಪಟ್ಟಿ ಮಾಡೋದಕ್ಕೆ ಹೋದ್ರೆ, ಕೃತಜ್ಞತೆ ಹೇಳೋದಕ್ಕೆ ಹೋದ್ರೆ ದೇವ್ರಿಗೆ ದೊಡ್ಡದಾಗ್ಬಿಡುತ್ತೆ. ಸೊ ಎಷ್ಟೋ ಸಲ ನಾವು ನಿಜವಾಗ್ಲು ಹೇಳ್ತಿದ್ದೀನಿ ಲಕ್ಷ್ಮಿ, ತುಂಬ ಜನ ಇಲ್ಲಿ ಕೇಳೋರು ಸಿ ಯು ಹ್ಯಾವ್ ಟು ಥ್ಯಾಂಕ್ ಮ್ಯಾನ್, ನಿಮ್ಗೆ ಏನೇನು ಆಗಿದೆಯೋ ಅದಕ್ಕೆಲ್ಲ ಥ್ಯಾಂಕ್ಸ್ 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 ಅಂತ ಹೇಳ್ತಾ ಹೋಗಿ ಗೊಂದಲಗಳು ತಾನಾಗಿ ದೇವರು ನಿಮಗೆ ಸಲೀಸ್ ಮಾಡಿಬಿಡ್ತಾನೆ. ಆ ದಾರಿ ಗೊಂದಲಗಳನ್ನ ದಾರಿನ ಕ್ಲಿಯರ್ ಮಾಡೋದು ಯೂನಿವರ್ಸ್. ಸೊ ಹಾಗಾಗಿ ನೀವು ಯಾವಾಗ ಥ್ಯಾಂಕ್ಸ್ ಹೇಳಿದ್ರೋ ಒಂದು ಗೊಂದಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ಳಿ, ನಿಮಗೆ ದಾರಿ ಸರಾಗವಾಗ್ತಾ ಹೋಗುತ್ತೆ. ಎಲ್ಲಿ ನಾವು ಥ್ಯಾಂಕ್ಸ್ ಹೇಳಲ್ವೋ ಇನ್ನು ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್, ನೀವು ಕೇಳ್ಕೊಂಡಿದ್ದೆಲ್ಲ ಸುಲಭವಾಗಿ ಆಗಬೇಕು ಅಂತಂದ್ರಮ್ಮ ನೀವು ಇರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಖಂಡಿತ ಖಂಡಿತ. ಈಗ ಚಾನ್ಸ್ ಸಿಕ್ಕಿದೆ, ಯಾವುದು ಈ ಸೀರಿಯಲ್ ಥ್ಯಾಂಕ್ಸ್ ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಅವಕಾಶ ಸಿಕ್ಕಿದೆ, ಪೇಮೆಂಟ್ ಲೇಟಾಗಿ ಬಂದು ತೊಂದರೆ ಇಲ್ಲ, ನನಗೆ ಸಿಕ್ಕಿದೆಯಲ್ಲ ಚಾನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೂ ಆಗಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಪ್ರತಿ ಒಬ್ಬರಿಗೂ ಅಮ್ಮ, ಪ್ರತಿ ಸನ್ನಿವೇಶಕ್ಕೂ ಪ್ರತಿ ವ್ಯಕ್ತಿಗೂ, ಅವ್ರು ಹೇಗೆ ಇರಲಿಮ್ಮ, ನಾವು ಅವ್ರಿಗೆ ಒಳ್ಳೇದು ಕೋರಿದಾಗ ಅವ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಒಳ್ಳೇದಾಗೋದು ನಮಗೆ. ಸೊ ಹಾಗಾಗಿ ಆ ಮನೋಭಾವನೆ ದೇವರ ಮನೋಭಾವನೆ, ಅದು ವಿಶ್ವದ ಮನೋಭಾವನೆ, ಆ ರೀತಿ ಇರಬೇಕು. ಯಾರೇ ಏನೇ ಮಾಡಿರಲಿ, ಯು ಜಸ್ಟ್ ಥ್ಯಾಂಕ್ ಫಾರ್ ದ ಫ್ಯಾಕ್ಟ್ ದಟ್ ದೇ ಹ್ಯಾವ್ ಕಮ್ ಇನ್ ಟು ಯುವರ್ ಲೈಫ್. ಸೊ ಅದರಿಂದ ನಾವೇನೋ ಕಲ್ತಿದ್ದೀವಿ. ಇನ್ಫ್ಯಾಕ್ಟ್ ಥಾಮಸ್ ಎಡಿಸನ್ ಹೇಳ್ತಾರೆ, ದ ಟ್ರ್ಯಾಜಡೀಸ್ ವಿಲ್ ಮೇಕ್ ಅ ಪರ್ಸನ್ ಅಂತ ಹೇಳ್ತಾರೆ. ತುಂಬ ದೊಡ್ಡ ದೊಡ್ಡ ಟ್ರ್ಯಾಜಡಿ ಆಗಿದ್ರೆ ನೀವು ತುಂಬ ದೊಡ್ಡ ವ್ಯಕ್ತಿ ಆಗ್ತೀರಾ ಅಂತಂತೇಳಿ. ಸೊ ತುಂಬ ನೋವುಗಳು ಅನುಭವಿಸಿರೋರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಡ್ತಾರೆ. ಸೊ ನೋವುಗಳು ಇನ್ನೂ ತುಂಬ ಆಗಿದೆ ಅಂತ ನೀವು ಹೇಳಿದ್ರೆ, ತುಂಬ ದೊಡ್ಡ ವ್ಯಕ್ತಿ ಆಲ್ರೆಡಿ ಆಗಿದ್ದೀರಾ, ಇನ್ನೂ ದೊಡ್ಡ ಜನ ಆಗ್ತೀರಾ ನೀವು. ಓಕೆ, ತುಂಬ ದುಡ್ಡು ಮಾಡ್ಕೊಳ್ಳಿ, ಬೇಗ 100 crore ಅಂತ ಟಾರ್ಗೆಟ್ ಇರಲಿ. ನಾನು ಯಾವಾಗೂ ಒಂದು ಹೇಳ್ತಾನೆ ಇರ್ತೀನಿ ಜನಗಳಿಗೆ, ಓಕೆ ಎನಿವೇಸ್ ಒಂದು ಸಣ್ಣ ಆ್ಯಕ್ಟಿವಿಟಿ ಅಷ್ಟೇ, ಈಗ ನೋಡ್ತಿರೋರು ನೀವು ಮಾಡಿಬಿಡಿ, ಒಂದು ಪೆನ್ ತೆಗೆದುಕೊಳ್ಳಿ, ಒಂದು ಪೇಪರ್ ತೆಗೆದುಕೊಳ್ಳಿ. ನೋಡಿ ನೋಡ್ತಿರ್ತಾರೆ ಈಗ, ಪೆನ್ನು ಪೇಪರ್ ಅಂತ ಕೇಳಿಸ್ಕೊಂಡಿರ್ತಾರೆ, ಸುಮ್ಮನೆ ನೋಡ್ತಾನೆ ಇರ್ತಾರೆ. ಪೆನ್ನು ಪೇಪರ್ ತಗೊಳ್ರಪ್ಪ, ನಾನು ನಿಜವಾಗಲೇ ಹೇಳ್ತಿರೋದು. ಓಕೆ, ಪಾಸ್ ಮಾಡಿ ವಿಡಿಯೋನ, ನೀವು ಪೆನ್ನು ಪೇಪರ್ ತೆಗೆದುಕೊಳ್ಳಿ. ಓಕೆ, ತೆಗೆದುಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ನಿಮ್ಮ ಮೊಬೈಲ್ ನಂಬರ್ ಬರೀರಿ, ಸಪೋಸ್ 9968452 34 ಅಂತ ಬರ್ಕೊಳ್ಳಿ ನೀವು. ಸೊ ಮೊಬೈಲಲ್ಲಿ ಎಷ್ಟು ಡಿಜಿಟ್ ಇದೆ? 10 digits ಇದೆ. ಆ 10 digits ಅಷ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರಬೇಕು, ಅಲ್ಲಿ ತನಕ ನೀವು ಕೆಲಸ ಮಾಡಬೇಕು, ಅಲ್ಲಿ ತನಕ ಅದು ನಿಮ್ಮ ಗೋಲ್ ಆಗಿರಬೇಕು. ತುಂಬ ಜನದ ಎಷ್ಟಿದೆ ಗೊತ್ತಾ ಬ್ಯಾಂಕ್ ಬ್ಯಾಲೆನ್ಸು, ನಮ್ಮ ವೆಹಿಕಲ್ ನಂಬರ್ ಎಷ್ಟಿದೆ, ಲಾಸ್ಟ್ 4 numbers ಅಷ್ಟೇ ಇರುತ್ತೆ, K51 22 ಏನೋ ಇರುತ್ತೆ ಅನ್ಕೊಳ್ಳಿ, 4 digits ಇರುತ್ತೆ. ನಮ್ಮ ಗೋಲು ಲೈಫಲ್ಲಿ ಗೋಲ್ ಇರಬೇಕಾಗಿರುವಂಥದ್ದು ಮೊಬೈಲ್ ನಂಬರ್ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಆಗುವ ತನಕ ನಾವು ದುಡಿಬೇಕು. ನನಗೆ ಅರ್ಧ ಅದೇ ಹೇಳಿದ್ನಲ್ಲ, ನನ್ನ ಮನಸ್ಸಿನ ಭಾರ ನಿಜವಾಗ್ಲೂ ಒಂದು ಅರ್ಧ ಕಮ್ಮಿ ಆದಷ್ಟು ಇದೆ. ಯಾಕೆಂದರೆ ನಾವು ಮುಕ್ತವಾಗಿ ಮಾತಾಡೋದೇ ಕಮ್ಮಿ, ಯಾರ ಹತ್ರ ಆದರೂ ಅದು ಬಂದ್ಬಿಡುತ್ತೆ ಒಂಥರ, ನಮಗೆ ಇಷ್ಟೇ ಚೌಕಟ್ಟುಗಳು ಹಾಕೊಳ್ಳು. ಬಟ್ ಅದು ಆ ಇದು ಇವರಲ್ಲಿ ನನಗೆ ಕಾಣಲಿಲ್ಲ. ನನಗೆ ತುಂಬ ಒಂದು ಯಾರು ಕ್ಲೋಸ್ ಫ್ರೆಂಡು ಇವ್ರ ಹತ್ರ ನನ್ನ ಕಷ್ಟ ಹೇಳ್ಕೊಂಡೇನೋ, ಅವ್ರು ನನಗೆ ಸಮಾಧಾನ ಮಾಡಿದ್ರೆ ನನ್ನಷ್ಟು ಖುಷಿ ಆಗ್ತದೆ. ನಿಜವಾಗ್ಲೂ ನಿಮಗೆ ನಿಮಗೆ ನಿಜವಾಗ್ಲೂ ನಾನು ಯಾವ ಮಟ್ಟಕ್ಕೆ ಇದು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಅಪ್ಪುರ್ವ ಅವರೆ, ತಾವು ಕೂಡ ಟೈಮ್ ಮಾಡ್ಕೊಂಡು ಬಂದ್ರಿ. ಹಾಗಾಗಿ ಅಫರ್ಮೇಷನ್ ಮಾಡ್ಕೊಳ್ಳಿ, ಬೇಗ ಬಿಸ್ನೆಸ್ ಪ್ಲಾನ್ ಮಾಡಿ, ನಿಮ್ಮ ಮಗಳ ಹತ್ರನೂ ಡಿಸ್ಕಸ್ ಮಾಡಿ, ಸೊ ಮಗಳಿಗೂ ಇವಾಗಿಂದ ಅಡ್ವೈಸ್ ಮಾಡಿ ಮನಿ ಬಗ್ಗೆ. ಆ್ಯಂಡ್ ಎನಿವೇಸ್ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಟಾರ್ಸ್ ಆಗಿರ್ಬೋದು ಅಥವಾ ತೆರೆ ಮೇಲೆ ನಮಗೆ ಕಾಣೋರಾಗಿರ್ಬೋದು, ಫಿನಾನ್ಷಿಯಲ್ ಅಂತ ಬಂದಾಗ ಅವರವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ. ಅವರೆಷ್ಟೇ ಬುದ್ಧಿವಂತರಾಗಿದ್ರು ದುಡ್ಡಿನ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡೋದು ತುಂಬ ಸಹಜ. ಸೊ ಒಬ್ರು ಬಂದು ಸೆಲೆಬ್ರಿಟಿ ಆಗಿ ಬಂದು ಹೇಳಿದಾಗ ಜನಗಳಿಗೆ ಇನ್ನೊಂದಷ್ಟು ಹೌದು ನಾವು ಕೂಡ ತಪ್ಪು ಮಾಡಿದ್ವಿ, ಈಚೆ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅತ್ಯುತ್ತಮವಾದಂಥ ಉತ್ತರಗಳನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಆಮೇಲೆ ತುಂಬ ಥ್ಯಾಂಕ್ ಯು ನಮ್ಮ ಒಂದು ಭಾಗ್ಯಮ್ಮ, ಆಲ್ವೇಸ್ ಲಕ್ಷ್ಮಿ ಅಂತ ನಾವು ಹೆಣ್ಮಕ್ಕಳಿಗೆ ತುಂಬ ಒಂದು ಗೌರವ ಇದೆ. ಸೊ ಇನ್ನೊಂದು ಲಕ್ಷ್ಮಿ ಬಂದಾಗೆ ಆಯಿತು. ಸೊ ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟಕ್ಕೆ ನೀವು ಬೆಳೀತೀರಾ,
ದೊಡ್ಡ ಶ್ರೀಮಂತರಾಗ್ತೀರಾ, ಚೆನ್ನಾಗಿರ್ತೀರಾ, ಇನ್ಫ್ಯಾಕ್ಟ್ ಎಲ್ಲರೂ ಇರ್ತೀವಿ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. ನಿಜವಾಗ್ಲೂ ಗುರುಜಿ ಚೆನ್ನಾಗಾಗ್ಬೇಕು. ನಿಮ್ಮ ಒಂದು ಕೆಲಸ ಏನಿದೆ ನಿಜವಾಗ್ಲೂ ತುಂಬ ಉತ್ತಮವಾದ ಕೆಲಸ. ಆ ಮನಸ್ಸನ್ನ ಮನಸ್ಸು ಜೊತೆ ಮಾತಾಡೋದು ಎಲ್ಲರು ಕೇಳುವಾಗಲ್ಲ, ನಿಮ್ಗೆ ಆಯ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ ಅತಿಥಿ, ವಿಭಿನ್ನ ಪ್ರಶ್ನೆ, ಅತ್ಯುತ್ತಮವಾದಂತಹ ಪ್ರಶ್ನೆಗಳು. ಪ್ರಶ್ನೆಗಳು ಅನ್ನೋದಕ್ಕಿಂತ ಅವರ ಜೀವನದ ತಪ್ಪುಗಳು, ತಪ್ಪುಗಳಿಂದ ಆದಂಥ ಅನಾಹುತಗಳು, ತೊಂದರೆಗಳು, ನೋವುಗಳು, ನಂತರ ಹೇಗೆ ಹೊರಗೆ ಬಂದರು, ಎಲ್ಲರಿಗೂ ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಅನ್ನೋದಕ್ಕೆ ಒಂದು ಅಪೂರ್ವ ಅವರು ಕೂಡ ಒಂದು ನಿದರ್ಶನವಾಗಿ ನಿಂತು ಹೇಗೆ ಕಷ್ಟಗಳೆಲ್ಲ ನಿವಾರಣೆ ಮಾಡ್ಕೊಂಡು ಆಚೆ ಬಂದರು. ಇವತ್ತೆಲ್ಲರೂ ಕೂಡ ನೀವು ಕೂಡ ಎಲ್ಲ ಕಷ್ಟದಲ್ಲಿದ್ದೀರಾ, ಕಮೆಂಟ್ಸ್ ಮಾಡ್ತೀರಾ, ಕ್ಲಾಸ್ಗೆ ಬರ್ತೀರಾ, ಅಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ತೀರಾ, ಸೊ ಎಲ್ಲರಿಗೂ ಇದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ಎಲ್ಲರೂ ಈಚೆ ಬರ್ಬೋದು. ಸೊ ಗುರುಗಳ ಮಾರ್ಗದರ್ಶನ ನಮ್ಮ ಜೊತೆ ಸದಾಕಾಲ ಇರುತ್ತೆ. ಅವರ ನಮ್ಮ ವಿಡಿಯೋಸ್ ಇರುತ್ತೆ, ವಿಡಿಯೋಸಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡು ಟ್ರಾನ್ಸ್ಫಾರ್ಮೇಶನ್ ಆಗಿ ಎಷ್ಟೋ ಕಷ್ಟಗಳೇ ಆಲ್ರೆಡಿ ಹೊರಟೋಗಿದೆ ನಿಮಗೆ. ಚಿಕ್ಕ ಚಿಕ್ಕ ತೊಂದರೆಗಳಿದೆ, ಕ್ಲಾಸ್ಗೆ ಬನ್ನಿ, ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಇನ್ನೊಂದಷ್ಟು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ, ಬಿಸ್ನೆಸ್ ಮಾಡಿ, ಹಣ ಸಂಪಾದನೆ ಮಾಡಿ, ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿ, ತುಂಬ ಸುಲಭ ರೀ ಶ್ರೀಮಂತರಾಗೋದು. ಸೊ ಮುಂದಿನ ಕ್ಲಾಸ್ ಮೇ 26ನೇ ತಾರೀಕು ಸಿಗೋಣ. ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಎಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.